నమస్కార జ్ఞాన సరస్వతి ఎజుకేషన్ చాలా అదరసూ స్వగత స్నేహితురేనూ నమ్మ చని యార సబ్స్క్రైబ్ మలా సబ్స్క్రైబ్ లైక్ షేర్ శేర్ ಮತ್ತು ಕಮೆಂಟ್ ಮಾಡಿ ಹಾಗೂ ಪಕ್ಕದಲ್ಲಿ ಅನ್ನೋ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅಂತಂದು ಇನ್ನು ನನ್ನ ಕ್ಲಾಸಿನಲ್ಲಿ ನಾನು ಏನಂದರೆ ಕೆ ಆರ್ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈಗಾಗಲೇ ಟೂ ತೌಸಂಡ್ ಫೋರ್ಟೀನ್ ಟೂ ತೌಸಂಡ್ ಫಿಫ್ಟೀನ್ ಎರಡು ಸಮಾಜ ವಿಜ್ಞಾನ ಒಂದು ಅರವತ್ತು ಪ್ರಶ್ನೆಗಳ ಎರಡು ಏನು ನಾಲ್ಕು ಸರಣಿಗಳು ಮುಗಿದಿವೆ ಇವತ್ತು ನಾನು ಈ ಒಂದು ಸೆನ್ಷನ್ನಲ್ಲಿ ಕೆ ಆರ್ ಟಿ ಇ ಟಿ ಆರರಿಂದ ಎಂಟನೇ ತರಗತಿ ಅಂದರೆ ಸೆಕೆಂಡ್ ಪೇಪರ್ ಪರೀಕ್ಷಾ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂತಹ ಕಲಾ ವಿಭಾಗದ ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಪ್ರಮುಖ ಅರವತ್ತು ಪ್ರಶ್ನೆಗಳ ಒಂದು ಪತ್ರಿಕೆ ಇರುತ್ತಲ್ಲ ಸೊ ಆ ಒಂದು ಪತ್ರಿಕೆ ಆಯ್ದ ಪ್ರಶ್ನೆಗಳನ್ನು ಇವತ್ತು ತಮ್ಮೊಂದಿಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈಗಾಗಲೇ ನಾನು ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರ ಒಂದು ಎರಡೂ ವರ್ಷಗಳ ಒಂದು ಸಮಾಜ ವಿಜ್ಞಾನ ಅರವತ್ತು ಪ್ರಶ್ನೆಗಳು ಅರವತ್ತು ಪ್ರಶ್ನೆಗಳನ್ನು ಕಂಪ್ಲೀಟ್ ಮಾಡಿರ್ತೇನೆ ಮತ್ತು ಈ ಒಂದು ಏನು ಎರಡು ಸಾವಿರದ ಹದಿನೇಳಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆ ಪತ್ರಿಕೆ ನೀವು ತೊಗೊಂಬಂದಿದ್ದೇನೆ ನಿಮಗೆ ಒಂದು ಇನ್ನೂ ಏನು ಹದಿನಾಲ್ಕು ಮತ್ತು ಹದಿನೈದರ ಒಂದು ಪ್ರಶ್ನೆ ಪತ್ರಿಕೆ ನಮ್ಗೆ ಬೇಕಂತಂದು ನೋಡಿದಾಗ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವುಗಳ ಒಂದು ವಿಡಿಯೋ ಲಿಂಕನ್ನು ಕೂಡ ಹಾಕ್ತೀನಿ ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಏನು ಜ್ಞಾನ ಸರಸ್ತ ಚರ್ಚಾಕೂಟ ಅಂತ ನೀವು ಟೆಲಿಗ್ರಾಮ್ನಲ್ಲಿ ಸರ್ಚ್ ಮಾಡಿದರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಸಿಗುತ್ತೆ ಅಲ್ಲಿ ಬಂದು ನೀವು ಜಾಯಿನ್ ಆದರೆ ಟಿ ಇ ಟಿಗೆ ಸಂಬಂಧಪಟ್ಟಂಥ ಎಲ್ಲ ಮಟೀರಿಯಲ್ಸ್ಗಳು ನಿಮ್ಗೆ ಸಿಗ್ತವು ಮತ್ತು ಏನಂತಂದರೆ ಈ ನಾನು ಮಾಡಿದಂಥ ಎಲ್ಲ ಒಂದು ವಿಡಿಯೋಗಳು ನಿಮಗೆ ಸಿಗ್ತವೆ ಮತ್ತು ಓಲ್ಡ್ ಕ್ವಶನ್ ಪೇಪರ್ಗಳು ಆ ಒಂದು ಚಾನಲ್ನಲ್ಲಿ ಸಿಗ್ತಾವೆ ಅಂತ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಹಾಗೂ ಈ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೂಡ ನಾನು ಇಲ್ಲಿ ಹಾಕಿರ್ತೀನಿ ನೀವು ಕೂಡ ಏನು ಮಾಡ್ಬೋದು ಜಾಯ್ನ್ ಆಗ್ಬೋದು ಮತ್ತು ನಿಮ್ಮ ಫ್ರೆಂಡ್ಸನ್ನು ಕೂಡ ನೀವು ಜಾಯ್ನ್ ಆಗಲಿಕ್ಕೆ ಹೇಳ್ಬೋದು ಸ್ನೇಹಿತರೆ ನೋಡೋಣ ಇವಾಗ ಕೆ ಆರ್ ಟಿ ಇ ಟಿ ಬಿ ಎಡ್ ಎರಡು ಸಾವಿರ ಒಂದು ಹದಿನೇಳರ ಏನು ಟಿ ಇ ಟಿಗೆ ಸಂಬಂಧಪಟ್ಟಂಥ ಪತ್ರಿಕೆ ಎರಡರ ಒಂದು ಪ್ರಮುಖ ಪ್ರಶ್ನೋತ್ತರಗಳನ್ನು ಮೊದಲ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಗುಂಪನ್ನು ಆರಿಸಿ ಒಂದು ಕಡೆ ಏನು ಮಾಡಿದರೆ ಇತಿಹಾಸಕಾರರನ್ನು ಕೊಟ್ಟಿದ್ದಾರೆ ಒಂದು ಕಡೆ ಗ್ರಂಥಗಳನ್ನು ಕೊಟ್ಟಿದ್ದಾರೆ ನೋಡಿಬಿಟ್ಟು ಇಲ್ಲಿ ಸರಿಯಾದದ್ದು ಯಾವುದು ಅಂತಂದು ನಾವು ಬರೀಬೇಕಾಗತ್ತೆ ಸ್ನೇಹಿತರೆ ನೋಡೋಣ ಇವಾಗ ಹೆರೋಡಿಟಸ್ ಏನು ಫೆಲೋ ಫೆಲೋಫನಿಷಿಯನ್ ವಾರ್ಸ್ ಆಪ್ಷನ್ ಬಿ ಏನಿದೆ ಎರಡನೇದೇನಿದೆ ಬಿ ಏನಿದೆ ನೋಡಿ ಸಂತ ಅಗಸ್ಟೈನ್ ಸಿ ಅರ್ನಾಲ್ಡ್ ಟೈನಬಿ ಹಾಗೂ ಡಿ ಕಾರ್ಲ್ ಮಾರ್ಕ್ಸ್ ಈ ಕಡೆ ನೋಡಿ ಆಪ್ಷನ್ ಏನು ಆಪ್ಷನ್ ಅಲ್ಲ ನಂಬರ್ ಒನ್ ಕ್ವಶನ್ ಏನಿದೆ ನೋಡಿ ಗ್ರಂಥಗಳು ಕೊಟ್ಟಿದ್ದಾರೆ ಪೆಲೋಫರ್ಷಿಯನ್ ವಾರ್ಸ್ ಹಾಗೂ ಅ ಸ್ಟಡಿ ಆಫ್ ಹಿಸ್ಟರಿ ಮತ್ತು ಮೂರನೇದೇನಿದೆ ದಾಸ್ ಕ್ಯಾಪಿಟಲ್ ಮತ್ತು ನಾಲ್ಕನೇದೇನಿದೆ ದಿ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಹಾಗೂ ಐದನೇದೇನಿದೆ ದ ಸಿಟಿ ಆಫ್ ಗಾಡ್ಸ್ ಹಾಗಾದರೆ ಇಲ್ಲಿ ಸರಿಯಾದ ಒಂದು ಸರಿಯಾದ ಗುಂಪು ಯಾವುದಂತಂದು ನೋಡಿದಾಗ ಆಪ್ಷನ್ ಬಿ ಸರಿಯಾಗಿದೆ ನೋಡಿ ಎ ಮ ಹ ಹೇಗೆ ಯಾವುದಂತಂದು ನೋಡಿದಾಗ ನಾಲ್ಕನೇದಾಗುತ್ತೆ ಇಲ್ಲಿ ನೋಡಿ ಮ್ಯಾಚ್ ಮಾಡ್ಕೋಬೇಕು ಇವನ್ನ ನಾವು ಇವಾಗ ಹೇಗೆ ಯಾವುದು ಹೆರೋಡಾಟಸನ ಪ್ರಮುಖ ಒಂದು ಕೃತಿ ಯಾವುದಂತಂದು ನೋಡಿದಾಗ ದ ಹಿಸ್ಟರಿ ಆಫ್ ಪರ್ಷಿಯನ್ ವಾಸ್ ಪ್ರಮುಖವಾದಂಥ ಕೃತಿಯಾಗಿದೆ ಮತ್ತು ಬಿ ಯಾವುದಂತಂದು ನೋಡಿದಾಗ ಸಂತ ಅಗಸ್ಟೈನ ಒಂದು ಪ್ರಮುಖ ಕೃತಿ ಯಾವುದಂತಂದು ನೋಡಿದಾಗ ದ ಸಿಟಿ ಆಫ್ ಗಾಡ್ ಪ್ರಮುಖವಾಗಿ ಸಂತ ಅಗಸ್ಟೈನ್ ಒಂದು ಕೃತಿಯಾಗಿದೆ ಇಲ್ಲಿ ನೋಡಿ ಹಾಗೂ ಮೂರನೇದಾಗಿ ಸಿ ಯಾವ್ದು ಅಡಲ್ಟ್ ಐನಬಿಗೆ ಸಂಬಂಧಪಟ್ಟಂತೆ ಹಿಸ್ಟರಿಯ ಏನು ಅ ಸ್ಟಡಿ ಆಫ್ ಹಿಸ್ಟರಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮತ್ತು ನೋಡಿ ಡಿ ಕಾರ್ಮಾಕ್ಸನ ಒಂದು ಪ್ರಮುಖ ಕೃತಿ ಯಾವುದಂತಂದು ನೋಡಿದಾಗ ದಾಸ್ ಕ್ಯಾಪಿಟಲ್ ಇಲ್ಲಿ ಪ್ರಮುಖವಾದಂಥ ಕೃತಿಯಾಗಿದೆ ಹಾಗಾದರೆ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಇನ್ನೊಂದು ಸರಿ ನಾನು ಸರಿಯಾಗಿ ಮಾಡ್ತೀನಿ ನೋಡಿ ಹೇಗಂತಂದ್ರೆ ಹೇಗಂತಂದರೆ ಒಂದು ಪ್ರಮುಖ ಕೃತಿ ಯಾವುದಂತಂದು ನೋಡಿದಾಗ ದ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಹಾಗೂ ಸಂತ ಅಗಸ್ಟೈನ್ನ ಒಂದು ಕೃತಿ ಯಾವುದಂತಂದು ನೋಡಿದಾಗ ದ ದಿ ಸ್ಟಡಿ ಆಫ್ ಗಾಡ್ ಇಲ್ಲಿ ನೋಡಿ ಈ ರೀತಿ ನಾನು ಸೇರಿಸ್ಬಿಡ್ತೇನೆ ನಿಮಗೆ ಬರ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಇಲ್ಲಿ ಏನಾಗ್ತಾ ಇದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಹಾಗೂ ನೆಕ್ಸ್ಟ್ ನೋಡಿ ಅರ್ಣ ಟೈನಬಿಗೆ ನಬಿಗೆ ಸಂಬಂಧಪಟ್ಟಂಥ ಯಾವುದು ಪುಸ್ತಕ ಅಂತ ನೋಡಿದಾಗ ಆಪ್ಷನ್ ಬಿ ಆಗಿದೆ ಅಂದರೆ ಅರ್ಣ ಟೈನಬಿಗೆ ನಬಿಗೆ ಹಿಸ್ಟ್ರಿ ಎ ಸ್ಟಡಿ ಆಫ್ ಹಿಸ್ಟ್ರಿ ಸರಿಯಾದ ಉತ್ತರ ಆಗಿದೆ ಮತ್ತು ಕಾಲ್ಮಾರ್ಕ್ಸ್ನ ಒಂದು ಪ್ರಮುಖ ಕೃತಿಯಾದಂತ ನೋಡಿದಾಗ ದಾಸ್ ಕ್ಯಾಪಿಟಲ್ ಆಗಿದೆ ಈ ರೀತಿಯಾಗಿದೆ ಸ್ನೇಹಿತರೆ ಇದನ್ನು ನೀವು ಬರ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಇಟ್ಕೊಂಡ್ರೆ ನಿಮಗೆ ಮುಂಬರುವಂಥ ಒಂದು ಎಕ್ಸಾಮ್ನಲ್ಲಿ ಇದು ಯೂಸ್ ಆಗುತ್ತೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಇವಾಗ ಎರಡನೇ ಪ್ರಶ್ನೆ ಏನಿದೆ ಅಂತಂದು ಕೆಳ ಈ ಕೆಳಗಿನಗಳಲ್ಲಿ ಸರಿಯಾದ ಒಂದು ಹೊಂದಾಣಿಕೆ ಆಯ್ಕೆ ಯಾವುದು ಅಂತಂದು ಕೇಳ್ತಾರೆ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ನೋಡಿ ಈಜಿಪ್ಟ್ ನಾಗರಿಕತೆ ಹೈರೋಗ್ಲಿಪ್ಸ್ ಮತ್ತು ಮೆಸೊಪೊಟೊಮಿಯ ನಾಗರಿಕತೆ ಜಗುರಾತ್ ಮತ್ತು ಚೀನಾ ನಾಗರಿಕತೆ ತೂಗುವ ಉದ್ಯಾನವನ ಮತ್ತು ಸಿಂಧು ಬೈಲಿನ ನಾಗರಿಕತೆ ನಗರ ರಾಜ್ಯಗಳು ಮತ್ತು ಏನು ಇದರಾಗ ಆಪ್ಷನ್ ಎ ಮಾತ್ರ ಸರಿಯಾಗಿದೆ ಎ ಮತ್ತು ಬಿ ಸರಿಯಾಗಿದೆ ಇಲ್ಲಿ ನೋಡಿ ಆಮೇಲೆ ಏನು ಕೊಟ್ಟಿದ್ದಾರೆ ಎ ಬಿ ಸಿ ಮೂರು ಸರಿಯಾಗಿವೆ ಹಾಗೂ ಎ ಬಿ ಸಿ ಡಿ ಎಲ್ಲವೂ ಕೂಡ ಏನಾಗಿವೆ ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಈಜಿಪ್ಟಿನ ಒಂದು ಏನಂತಂದು ನೋಡಿದಾಗ ಒಂದು ಲಿಪಿ ಅಂತಂದು ಅಂತಂದರೆ ಹೀರೋ ಹೀರೋಗುಪ್ಸ್ ಅಂದರೆ ಇದು ಸರಿಯಾಗಿದೆ ಇನ್ನು ಎರಡನೇದಾಗಿ ಏನು ಕೊಟ್ಟಿದ್ದಾರೆ ನೋಡಿ ಮೆಸೋಪೋಟೊಮಿಯ ನಾಗರಿಕತೆಯಲ್ಲಿ ಜಗ್ಗುರಾತ್ಗಳು ಇದು ಸರಿಯಾಗಿದೆ ಜಗ್ಗುರಾತ್ ಅಂತಂದರೆ ಏನಂತಂದರೆ ಮೆಸೋಪೋಟಮಿಯ ನಾಗರಿಕತೆಯಲ್ಲಿ ಬೆಟ್ಟದ ಮೇಲೆ ಏನು ಮಾಡಿ ದೇವಾಲಯಗಳನ್ನು ಕಟ್ಟಿದ್ರು ಆ ದೇವಾಲಯಗಳನ್ನ ಏನಂತಂದು ಅಂತಂದರೆ ಜಗ್ಗುರಾತ್ಗಳು ಅಂತಂದು ಕರೆದ್ರು ಎತ್ತರವಾದಂಥ ಸ್ಥಳದಲ್ಲಿ ದೇವಾಲಯಗಳನ್ನು ನಿರ್ಮಿಸಿದ್ರು ಆ ನಿರ್ಮಿಸಿದ ದೇವಾಲಯಗಳಿಗೆ ಜಗ್ಗುರಾತ್ ಅಂತ ಕರೆದ್ರು ಇದೆಲ್ಲಿ ಕಂಡು ಅಂದ್ರೆ ಮೆಸೋಪೊಟೊಮೆಯ ನಾಗರಿಕತೆ ಇದು ಸರಿಯಾದ ಉತ್ತರ ಆಗಿದೆ ಮತ್ತೆ ಚೀನಾ ನಾಗರಿಕತೆ ತೂಗು ಉದ್ಯಾನವನ್ನು ಕೊಟ್ಟಿದ್ದಾರೆ ಆದರೆ ಇದು ತಪ್ಪಾಗಿದೆ ಸ್ನೇಹಿತರೆ ಯಾಕಂದರೆ ತೂಗ ಉದ್ಯಾನಗುಣಗಳು ಸಹಿತ ಅಂದರೆ ಮೆಸೋಪೊಟೊಮಿಯ ನಾಗರಿಕತೆಯಲ್ಲಿ ಎರಡನೇ ನಬು ಕಡ್ನೀಜರಂಬಂಥದ್ದೊ ತನ್ನ ಒಂದು ಪ್ರೇಯಸಿ ಅಥವಾ ಪತ್ನಿಗಾಗಿ ಏನು ಮಾಡ್ತಾನೆ ಒಂದು ತೂಗೋ ಉದ್ಯಾನವನ್ನ ನಿರ್ಮಿಸಿದ ಅಂತ ನಾವು ಪ್ರಮುಖವಾಗಿ ಓದ್ತೀವಿ ಸ್ನೇಹಿತರೆ ಹಾಗಾದರೆ ಇದು ಚೀನಾ ನಾಗರಿಕತೆಗೆ ಸಂಬಂಧಪಟ್ಟಿಲ್ಲ ಪ್ರಮುಖವಾಗಿ ಚೀನಾ ನಾಗರಿಕತೆಗೆ ಸಂಬಂಧಪಟ್ಟಿದ್ದು ಯಾವುದಂದ್ರೆ ಚೀನಾ ಮಹಾ ಚೀನಾದ ಮಹಾಗೋಡೆ ಮತ್ತು ಪಂಗಾನಿ ಪಿಂಗಾನಿ ವಸ್ತುಗಳಂತ ನಾವು ಹೇಳ್ತೇವೆ ಎರಡು ಮಾತ್ರ ಏನಂತಂದರೆ ಈ ಒಂದು ಚೀನಾ ಒಂದು ನಾಗರಿಕತೆಗೆ ಸಂಬಂಧಪಟ್ಟವು ತೂಗೋ ಉದ್ಯಾನವನ್ನು ಕೂಡ ಎಲ್ಲಿ ಕಂಡು ಬರ್ತದಂದ್ರೆ ಮೆಸ ಪೊಟೊಮಿಯ ನಾಗರಿಕತೆಯಲ್ಲಿನ ಇದು ಕಂಡು ಬರ್ತದೆ ಇನ್ನು ನಾಲ್ಕನೇದಾಗಿ ನೋಡಿ ಸಿಂಧು ಬೈಲಿನ ನಾಗರಿಕತೆ ಇಲ್ಲಿ ನಗರ ರಾಜ್ಯಗಳು ಅಂತಂದು ಕೊಟ್ಟಿದ್ದಾರೆ ಇದು ತಪ್ಪಾಗುತ್ತೆ ಸ್ನೇಹಿತರೆ ಇಲ್ಲಿ ನಗರ ಯೋಜನೆಗಳು ಅಂತಂದು ಕೊಟ್ಟಿದ್ರೆ ಇದು ಏನಾಗ್ತಿತ್ತು ಸರಿಯಾಗ್ತಿತ್ತು ಆದ್ರೆ ಇಲ್ಲಿ ಏನಿದೆ ನಗರ ರಾಜ್ಯಗಳು ನಾವು ಆಪ್ಷನ್ ಸರಿಯಾಗಿ ಅಭ್ಯಾಸ ಮಾಡಬೇಕಾಗುತ್ತೆ ಸ್ನೇಹಿತರೆ ಯಾಕಂತಂದರೆ ಒಂದೊಂದು ಏನಂದ್ರೆ ಒಂದೊಂದು ಪದದಲ್ಲಿ ಕೂಡ ಒಂದೊಂದು ಅರ್ಥ ಇರುತ್ತೆ ಸ್ನೇಹಿತರೆ ಸೊ ಇಲ್ಲಿ ಸಿಂಧು ಬೈಲಿನ ನಾಗರಿಕತೆ ಅಂತ ನೋಡಿದಾಗ ಅಲ್ಲಿ ನಗರ ಯೋಜನೆಗಳು ಕಂಡು ಬರ್ತಾ ಇದು ಇಲ್ಲಿ ನಗರ ಯೋಜನೆ ಅಂತಂದ್ ಇತ್ತು ಬೈ ಚಾನ್ಸ್ ಅಂತಂದ್ರೆ ಅದು ಉತ್ತರ ಸರಿ ಆಗ್ತಿತ್ತು ಆದ್ರೆ ಇಲ್ಲಿ ಕೊಟ್ಟದ್ದು ಏನಂದ್ರೆ ನಗರ ರಾಜ್ಯಗಳು ಇಲ್ಲಿ ನೋಡಿ ಸ್ನೇಹಿತರೆ ಪ್ರಮುಖ ನಾವು ಗ್ರೀಕ್ ನಾಗರಿಕ ಒಂದು ಗ್ರೀಕ್ ನಾಗರಿಕತೆಯಲ್ಲಿ ಏನು ಹೇಳ್ತೇವೆ ಒಂದು ಯಾವ್ದಂತಂದ್ರೆ ಸ್ಪಾಟ್ ಆಗಿರ್ಬೋದು ಅಥೆನ್ಸ್ ಆಗಿರ್ಬೋದು ಮೂರು ಪ್ರಮುಖ ನಗರಗಳು ಉತ್ಪಾದನೆ ಆಗ್ತಾವೆ ಅಂತ ಹೇಳ್ತೀವಿ ನಾವು ಅಂತಂದ್ರೆ ಒಂದು ಗ್ರೀಕ್ ನಾಗರಿಕತೆಯಲ್ಲಿ ಪ್ರಮುಖ ಮೂರು ನಗರಗಳನ್ನು ನಿರ್ಮಿಸ್ತಾರೆ ಸ್ನೇಹಿತರ ಸೊ ಇದೇನಂತಂದ್ರೆ ನಗರ ರಾಜ್ಯಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಗ್ರೀಕ್ ನಾಗರಿಕತೆಯಲ್ಲಿ ಪ್ರಮುಖವಾಗಿ ಇವು ಕಂಡು ಬರ್ತವೆ ಸೊ ಇದು ಕೂಡ ಏನಾಗಿದೆ ಇಲ್ಲಿ ರಾಂಗ್ ಅಂತಂದು ಹೇಳ್ಬೋದು ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ತೊಡಿದಾಗ ಎ ಮತ್ತು ಬಿ ಅಷ್ಟೇ ಸರಿಯಾಗಿವೆ ಏನು ಈಜಿಪ್ಟ್ ನಾಗರಿಕತೆ ಹೈರೋಗ್ಲಿಪ್ಸ್ ಎಂಬ ರಿಪಿಯನ್ನು ಹೊಂದಿತ್ತು ಮತ್ತು ಮೆಸೋಪೊಟಮಿಯ ನಾಗರಿಕತೆಯಲ್ಲಿ ಪ್ರಮುಖವಾಗಿ ಜಗ್ಗುರಾತ್ಗಳು ಕಂಡು ಬರ್ತಾ ಇದ್ದವು ಇಲ್ಲಿ ನೆಕ್ಸ್ಟ್ ಒಂದು ಆಪ್ಷನ್ ಕೂಡ ಏನಂತಂದ್ರೆ ಮೆಸೋಪೊಟೊಮಿಯ ತೂಗ ಉದ್ಯಾನವನ ಅಂತಂದಿದ್ರೆ ಇದು ಖಂಡಿತವಾಗಿ ಏನಾಗ್ತಿತ್ತು ಸರಿ ಆಗ್ತಿತ್ತು ಆದರೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಚೀನಾ ನಾಗರಿಕತೆ ಅಂತಂದು ಕೊಟ್ಟಿದ್ದಾರೆ ಸೊ ಇದು ತಪ್ಪಾಗಿದೆ ಮತ್ತು ಇಲ್ಲಿ ಸಿಂಧು ಬೈಲಿನ ನಾಗರಿಕತೆ ಅಂತ ನೋಡಿದಾಗ ಇಲ್ಲಿ ನಗರ ರಾಜ್ಯಗಳು ಅಂತ ಕೊಟ್ಟಿದ್ದಾರೆ ನಗರ ಯೋಜನೆ ಅಂತಂದಿದ್ರೆ ಇದು ಕೂಡ ಏನು ಸರಿಯಾಗ್ತಿತ್ತು ಆದರೆ ನಗರ ರಾಜ್ಯಗಳು ಅಂತಂದರೆ ಇದು ಗ್ರೀಕ್ ನಾಗರಿಕತೆಗೆ ಸಂಬಂಧಪಡ್ತೈತೆ ಅಂತಂದಿದ್ರು ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ಅಂತ ನೋಡಿದಾಗ ಎ ಮತ್ತು ಬಿ ಸರಿಯಾಗಿದೆ ನೋಡೋಣ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಅಶೋಕನನ್ನು ದೇವನಾಮ ಪ್ರಿಯ ಅಶೋಕನ ಎಂದು ಈ ಒಂದು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಆಪ್ಷನ್ ಎ ಬ್ರಹ್ಮಗಿರಿ ಶಾಸನ ಆಪ್ಷನ್ ಬಿ ಸನ್ನತಿ ಶಾಸನ ಆಪ್ಷನ್ ಸಿ ನಿಟ್ಟೂರು ಶಾಸನ ಆಪ್ಷನ್ ಡಿ ಮಸ್ಕಿ ಶಾಸನ ಪ್ರಮುಖವಾಗಿ ಅಶೋಕನನ್ನು ದೇವನಾಮ ಪ್ರಿಯ ಅಶೋಕ ಅಂತಂದು ಕರೆದಂಥ ಎರಡು ಶಾಸನಗಳು ಪತ್ತೆಯಾಗಿವೆ ಯಾವುದಂದ್ರೆ ಮಸ್ಕಿ ಶಾಸನ ಅದು ಕರ್ನಾಟಕದಲ್ಲಿ ಕಂಡು ಇನ್ನೊಂದು ಶಾಸನ ಯಾವುದಂದ್ರೆ ಕೋಲ್ಕತ್ತಾ ಶಾಸನ ಅಂತಂದು ಹೇಳ್ತಾರೆ ಸೊ ಇಲ್ಲಿ ನೋಡಿ ಮಸ್ಕಿ ಶಾಸನವನ್ನು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಪ್ರಮುಖವಾಗಿ ನೈನ್ಟೀನ್ ಫಿಫ್ಟೀನ್ ಇದೊಂದು ನೋಡ್ಕೊಂಡ್ಬಿಡಿ ಹದಿನೈದುನೂರ ಹತ್ತೊಂಬತ್ತು ಒಂಬತ್ತರಲ್ಲಿ ಇದು ಎರಡು ಸಾವಿರ ಒಂದು ಹದ್ ಇಪ್ಪತ್ತರ ಒಂದು ಪ್ರಶ್ನೆ ಕೂಡ ಆಗಿತ್ತು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಮಸ್ಕಿ ಶಾಸನವನ್ನು ಪತ್ತೆ ಹಚ್ಚಿದವರು ಯಾರು ಅಂತಂದು ಪ್ರಶ್ನೆ ಆಗಿತ್ತು ಸ್ನೇಹಿತರೆ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಮಸ್ಕಿ ಮಸ್ಕಿ ಶಾಸನ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇದನ್ನು ಒಂದು ಪತ್ತೆ ಹಚ್ಚಿದವರು ಅಥವಾ ಸಂಶೋಷಿ ಸಂಶೋಧಿಸಿದವರು ಯಾರು ಅಂತಂದರೆ ಸಿ ಬೆಡನ್ ಅಂತಂದು ಹೇಳ್ತೇವೆ ನಾವು ಸಿ ಬೆಡನ್ ಅಥವಾ ಈತನನ್ನು ಏನಂತ ಕರೀತಾರೆ ಸಿ ಬೆಡನ್ ಅಥವಾ ಚಾರ್ಲ್ಸ್ ಬೆಡನ್ ಅಂತಂದು ಕೂಡ ಇವ್ರನ್ನ ಕರೀತಾರ ಚಾರ್ಲ್ಸ್ ಬೆಡನ್ ಎಂಬುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಏನು ಮಾಡಿದ್ರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಒಂದು ಮಸ್ಕಿ ಶಾಸನವನ್ನ ಪತ್ತೆ ಹಚ್ಚಿದರು ಇದರಲ್ಲಿ ಕಂಡು ಬರ್ತದೆ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ ಈ ಒಂದು ಶಾಸನದಲ್ಲಿ ಏನಂತಂದ್ರೆ ಅಶೋಕನನ್ನ ದೇವನಾಂಪ್ರಿಯ ಅಶೋಕ ಅಂತಂದು ಕೂಡ ಕರೆದಿದ್ದಾರೆ ಈ ಒಂದು ಶಾಸನದ ಒಂದು ಗುರುತಿನಿಂದಲೇ ದೇವನಾಂಪ್ರಿಯ ಅಶೋಕ ಅಂದರು ಒಂದೇ ಅಶೋಕ ಅಂದರು ಒಂದೇ ಎಂಬಂತ ಭಾವನೆಗಳು ನಮ್ಮಲ್ಲಿ ಬಂದು ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ಈ ಮಸ್ಕಿ ಶಾಸನವನ್ನು ಕಂಡುಹಿಡಿದವರು ಯಾರು ಅಂದ್ರೆ ಸಿ ಬೆಡನ್ ಯಾವಾಗ ಅಂತಂದ್ರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಇದನ್ನ ಪತ್ತೆ ಹಚ್ಚಿದ್ರು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಇವಾಗ ನಾಲ್ಕನೇ ಪ್ರಶ್ನೆ ಕೆಳಕಂಡ ರಾಜವಂಶಗಳ ರಾಜಧಾನಿಯನ್ನು ಅನುಕ್ರಮವಾಗಿ ಜೋಡಿಸಿದ ಗುಂಪು ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಆಪ್ಷನ್ ಎ ರಾಷ್ಟ್ರಕೂಟರು ಆಪ್ಷನ್ ಬಿ ಹೊಯ್ಸಳರು ಆಪ್ಷನ್ ಸಿ ಗುಪ್ತರು ಆಪ್ಷನ್ ಡಿ ಕುಶಾನರು ನೋಡಿ ಇಲ್ಲಿ ಪ್ರಮುಖವಾಗಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಪಾಟಲಿಪುತ್ರ ದ್ವಾರಸಮುದ್ರ ಪುರುಷಪುರ ಮಾಣ್ಯಕೇಟ ಮಾಣ್ಯಕೇಟ ದ್ವಾರ ಸಮುದ್ರ ಪುರುಷಪುರ ಪಾಟಲಿಪುತ್ರ ಆಪ್ಷನ್ ಸಿ ದ್ವಾರ ಸಮುದ್ರ ಪುರುಷಪುರ ಪಾಟಲಿಪುತ್ರ ಮಾಣ್ಯಕೇಟ ಆಪ್ಷನ್ ಡಿ ಮಾಣ್ಯಕೇಟ ದ್ವಾರಸಮುದ್ರ ಪಾಟಲಿಪುತ್ರ ಪುರುಷಪುರ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡಿದಾಗ ಆಪ್ಷನ್ ಡಿ ಆಗಿದೆ ಸ್ನೇಹಿತರೆ ಪ್ರಮುಖವಾಗಿ ನಾವು ಮಾಣ್ಯಕೇಟದ ರಾಷ್ಟ್ರಕೂಟರು ಅಂತಂದು ಅವ್ರನ್ನ ಹೆಸರಲ್ಲೇ ನಾವು ರಾಜಧಾನಿಯನ್ನು ಕರೆದು ಬಿಡ್ತೇವೆ ಸ್ನೇಹಿತರೆ ಪ್ರಮುಖ ವಾಗಿ ರಾಷ್ಟ್ರಕೂಟರ ರಾಜಧಾನಿ ಮಾನಕೇಟ ಆಗಿದೆ ಹಾಗೂ ದ್ವಾರ ಸಮುದ್ರ ಹೊಯ್ಸಳರು ಅಂತಂದು ಕರಿತೇವೆ ಸ್ನೇಹಿತರೆ ಪ್ರಮುಖವಾಗಿ ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ ಅಂದರೆ ಇಂದಿನ ಬೇಲೂರು ಆಮೇಲೆ ನೋಡಿ ಯಾವ್ದಂತ ಹಳೆಬಿಡು ಇಲ್ಲಿ ಮುಂದೆ ನೋಡಿ ಪಾಟಲಿಪುತ್ರ ಯಾರು ಅಂತ ನೋಡಿದ್ರೆ ಗುಪ್ತರ ರಾಜಧಾನಿ ಪಾಟಲಿಪುತ್ರ ಹಾಗೂ ಕುಶಾಣ ರಾಜಧಾನಿ ಪುರುಷಪುರ ಪ್ರಮುಖವಾಗಿ ಕನಿಷ್ಕ ಮಾಡ್ತಾನೆ ಪುರುಷಪುರವನ್ನು ತನ್ನ ಒಂದು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾನ ಅಂತ ನಾವು ಪ್ರಮುಖವಾಗಿ ಓದ್ತೇವೆ ಸ್ನೇಹಿತರೆ ಇಲ್ಲಿ ನೋಡಿ ಪ್ರಮುಖವಾಗಿ ಇದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ ಐದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಬೌದ್ಧ ಸಮ್ಮೇಳನಗಳ ನಡೆದ ನಾಲ್ಕು ಏನು ಕೇಂದ್ರಗಳಾಗಿವೆ ಅವುಗಳಲ್ಲಿ ಬೌದ್ಧ ಸಮ್ಮೇಳನಗಳ ನಡೆದ ಸರಿಯಾದ ಕಾಲಾನುಕ್ರಮಕೆಯ ಒಂದು ಗುಂಪು ಯಾವುದು ಅಂತಂದು ಕೇಳ್ತಾರೆ ಸ್ನೇಹಿತರೆ ಪ್ರಮುಖವಾಗಿ ರಾಜ್ಯಗ್ರಹ ವೈಶಾಲಿ ಪಾಟಲಿಪುತ್ರ ಕುಂಡಲೀವನ ವೈಶಾಲಿ ಪಾಟಲಿಪುತ್ರ ಕುಂಡಲೀವನ ರಾಜ್ಯಗ್ರಹ ಆಪ್ಷನ್ ಸಿ ಏನಿದೆ ಪಾಟಲಿಪುತ್ರ ಕುಂಡಲೀವನ ರಾಜ್ಯಗ್ರಹ ವೈಶಾಲಿ ಆಮೇಲೆ ಕುಂಡಲೀವನ ರಾಜ್ಯಗ್ರಹ ವೈಶಾಲಿ ಮತ್ತು ಪಾಟಲಿಪುತ್ರ ರಾವೈ ಪಾಕು ಅಂತಂದು ನಾವು ಇಲ್ಲೇನು ಮಾಡಿಬಿಡ್ಬೇಕು ಒಂದು ಏನು ಕೋಡನ್ನು ಕೂಡ ನೆನಪಿಟ್ಕೊಂಡ್ಬಿಟ್ರೆ ನಮಗೆ ಅಗ್ದಿ ಈಸಿಯಾಗಿ ನೆನಪಾಗುತ್ತೆ ಸ್ನೇಹಿತರೆ ಒಂದು ಪ್ರಮುಖವಾದ ಮೊದಲ ಸಮ್ಮೇಳನ ರಾಜ್ಯಗ್ರಹದಲ್ಲಿ ನಡೆಯಿತು ಎರಡನೇ ಸಮ್ಮೇಳನ ವೈಶಾಲಿಯಲ್ಲಿ ನಡೀತು ಆಪ್ಷನ್ ಸಿ ಮತ್ತು ಮೂರನೇ ಸಮ್ಮೇಳನ ಇಲ್ಲಿ ಪಾಟಲಿಪುರದಲ್ಲಿ ನಡೆಯಿತು ಹಾಗೂ ನಾಲ್ಕನೇ ಸಮ್ಮೇಳನ ಕುಂಡಲಿವನದಲ್ಲಿ ಪ್ರಮುಖವಾಗಿ ನಡೆಯುತ್ತೆ ಸ್ನೇಹಿತರೆ ನೋಡಿ ಪ್ರಮುಖವಾಗಿ ಬೌದ್ಧ ಸಮ್ಮೇಳನ ಮೊಟ್ಟ ಮೊದಲ ಸಮ್ಮೇಳನ ನಡೆದಿದ್ದು ನಾಲ್ಕುನೂರ ಎಂಬತ್ ಮೂರರಲ್ಲಿ ಮೊದಲ ಸಮ್ಮೇಳನ ನಡೆಯಿತು ಎರಡನೇ ಸಮ್ಮೇಳನ ಮೂರ್ನೂರ ಎಂಬತ್ಮೂರು ಮೂರನೇ ಸಮ್ಮೇಳನ ಎರಡು ನೂರ ಐವತ್ತು ಹಾಗೂ ನಾಲ್ಕನೇ ಸಮ್ಮೇಳನ ಒಂದೂರ ಒಂದು ಹಾಗೂ ನೂರು ಹಾಗೂ ನೂರ ಒಂದನೇ ಒಂದು ಏನು ಕ್ರಿಸ್ತ ಪೂರ್ವ ಅಂತ ನಾವು ಇಲ್ಲಿ ಪ್ರಮುಖವಾಗಿ ಹೇಳ್ತೇವೆ ಸ್ನೇಹಿತರೆ ಕ್ರಿಸ್ತ ಶಕ ಅಂತಂದು ಹೇಳ್ತೀವಿ ನಾಲ್ಕನೇ ಒಂದು ಸಮ್ಮೇಳನ ನಡೆದಿದ್ದು ಹಾಗೂ ಒಂದು ಎರಡು ಮೂರು ಮೂರು ಸಮ್ಮೇಳನ ನಡೆದು ಕ್ರಿಸ್ತ ಪೂರ್ವದಲ್ಲಿ ಪ್ರಮುಖವಾಗಿ ನಡೀತು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಇನ್ನು ನೋಡೋಣ ಮುಂದಿನ ಪ್ರಶ್ನೆ ಗಾಂಧಾರ ಕಲಾಶೈಲಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಆಪ್ಷನ್ ಎ ಭಾರತ ಮತ್ತು ಅರೇಬಿಕ್ ಶೈಲಿಯ ಮಿಶ್ರಣವಾಗಿದೆ ಆಪ್ಷನ್ ಬಿ ಏನಿದೆ ಹೇಳಿಕೆ ಎರಡು ಬಿ ಏನಿದೆ ಮಾನವ ಸೌಂದರ್ಯದ ಅಭಿವ್ಯಕ್ತಿ ಈ ಕಲೆಯ ಒಂದು ಪ್ರಮುಖ ಲಕ್ಷಣವಾಗಿದೆ ಇಲ್ಲಿ ಏನಂತಂದರೆ ಆಪ್ಷನ್ ಬಿ ಮಾತ್ರ ಸರಿಯಾಗಿದೆ ಸ್ನೇಹಿತರು ಇದು ಮಾನವ ಸೌಂದರ್ಯದ ಅಭಿವ್ಯಕ್ತತೆಗೆ ಈ ಕಲೆಯ ಒಂದು ಪ್ರಮುಖ ಲಕ್ಷಣವಾಗಿದೆ ಮತ್ತು ಪ್ರಮುಖವಾಗಿ ಗಾಂಧಾರ ಶೈಲಿ ಭಾರತದಲ್ಲಿ ಯಾವಾಗ ಒಂದು ಅತ್ಯುನ್ನತ ಸ್ಥಾನಕ್ಕೆ ಹೋಯಿತು ಅಂದರೆ ಕುಶಾನರ ಕಾಲದಲ್ಲಿ ಪ್ರಮುಖವಾಗಿ ಕಾನಿಷ್ಕನ ಒಂದು ಅವಧಿಯಲ್ಲಿ ಏನಾಯಿತು ಗಾಂಧಾರ ಶೈಲಿಯನ್ನು ಒಂದು ಹತ್ತುಂಗಕ್ಕೆ ಸ್ಥಾನಕ್ಕೆ ಹೋದರು ಹಾಗೂ ಮತ್ತೇನಂತಂದರೆ ಒಂದು ಗಾ ಏನು ಕುಶಾನರ ಕಾಲದಲ್ಲಿ ಗಾಂಧಾರ ಶೈಲಿಗೆ ಒಂದು ತನ್ನದೇ ಆದಂಥ ಒಂದು ಮಹತ್ವ ಬಂತದ್ದಿಲ್ಲಿ ಹೇಳ್ಬೋದು ಸ್ನೇಹಿತರೆ ಇನ್ನು ನೋಡೋಣ ಏಳನೇ ಪ್ರಶ್ನೆ ಭಾರತದ ಗಿಳಿಯಂದು ಹೆಸರು ಪಡೆದಿದ್ದವರು ಯಾರು ಅಂತ ಕೇಳ್ತಾರೆ ಆಪ್ಷನ್ ಎ ಹಸನ್ ನಿಜಾಮಿ ಆಪ್ಷನ್ ಬಿ ಉತ್ಪಿ ಆಪ್ಷನ್ ಸಿ ಅಲ್ಬುರಿನಿ ಆಪ್ಷನ್ ಡಿ ಅಮೀರ್ ಕುಸರು ಪ್ರಮುಖವಾಗಿ ಭಾರತದ ಗಿಳಿ ಅಂತಂದು ಯಾರನ್ನು ಕರೀತಾರೆ ಅಂದರೆ ಅಮೀರ್ ಕುಸ್ರೋ ಅವರನ್ನು ಕರೀತಾರೆ ಇವರು ಯಾರು ಅಂತಂದು ನೋಡಿದಾಗ ಅಕ್ಬರನ ಆಸ್ಥಾನದಲ್ಲಿದ್ದಂಥ ನವರತ್ನಗಳು ಅಂತಂದು ಇರ್ತವಲ್ಲ ಅಂದರೆ ಒಂಬತ್ತು ಜನ ವಿದ್ವಾಂಸರು ಇರ್ತಾರೆ ಅದರಲ್ಲಿ ಒಬ್ಬರು ಇವರು ಪ್ರಮುಖರು ಅಂತಂದು ಹೇಳ್ಬೋದು ಸ್ನೇಹಿತರೆ ಇನ್ನು ನೋಡೋಣ ಎಷ್ಟು ಎಂಟನೇ ಪ್ರಶ್ನೆ ಪ್ರತಿಪಾದನೆ ಎ ಅಕ್ಬರನ ರಜಪೂತ್ರ ಮನಸಬ್ದಾರರನ್ನಾಗಿ ನೇಮಕ ಮಾಡಿಕೊಂಡಿದ್ದನು ಸಮರ್ಥನೆ ಆರ್ ರಜಪೂತ ಧೈರ್ಯ ಮತ್ತು ರಾಜನಿಷ್ಠೆಗಳು ಮೊಘಲ್ ಸಾಮ್ರಾಜ್ಯದ ಬಲವರ್ಧನೆಗೆ ಅಗತ್ಯವೆಂದು ಅಕ್ಬರ್ ತಿಳಿಸಿದ್ದನು ಇಲ್ಲಿ ನೋಡಿ ಹಾಗಾದರೆ ಈ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಎ ಸರಿ ಆರ್ ತಪ್ಪು ಆರ್ ಸರಿ ಎ ತಪ್ಪು ಎ ಮತ್ತು ಆರ್ ಎರಡೂ ಸರಿ ಹಾಗೂ ಎ ಆರ್ನ ಸರಿಯಾದ ವಿವರಣೆಯಾಗಿದೆ ಹಾಗೂ ಡಿ ಎ ಮತ್ತು ಆರ್ ಎರಡೂ ಸರಿ ಅದಕ್ಕೆ ಆರ್ನ ಸರಿಯಾದ ವಿವರಣೆಯಲ್ಲ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಏನಂತಂದರೆ ಆರ್ ಎನ ಸರಿಯಾದ ವಿವರಣೆಯಾಗಿದೆ ಸ್ನೇಹಿತರೆ ಪ್ರಮುಖವಾಗಿ ಅಕ್ಬರ್ ಅನ್ನ ರಜಪೂತರನ್ನು ಮನಸಬ್ದಾರರನ್ನಾಗಿ ನೇಮಕ ಮಾಡಿಕೊಳ್ಳುತ್ತಿದ್ದ ಮತ್ತು ರಜಪೂತರ ಧೈರ್ಯ ಮತ್ತು ರಾಜನಿಷ್ಠೆಗಳು ಮೊಘಲ್ ಸಾಮ್ರಾಜ್ಯದ ಬಲವರ್ಧನೆಗೆ ಅಗತ್ಯವೆಂದು ಕೂಡ ಅಕ್ಬರ್ ತಿಳಿದಿದ್ದ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಮುಂದಿನ ಪ್ರಶ್ನೆ ಶೈವರ ಅಜಂತಾ ಎಂದು ಪ್ರಸಿದ್ಧಿ ಪಡೆದ ಸ್ಥಳ ಯಾವುದು ಅಂತ ಕೇಳ್ತಾರೆ ಆಪ್ಷನ್ ಎ ಹಂಪಿ ಆಪ್ಷನ್ ಬಿ ಲೇಪಾಕ್ಷಿ ಆಪ್ಷನ್ ಸಿ ಬದಾಮಿ ಆಪ್ಷನ್ ಸಿ ಪಟ್ಟದಕಲ್ಲು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂತಂದು ಕೇಳಿದಾಗ ಲೇಪಾಕ್ಷಿ ಆಗಿದೆ ಶೈವರ ಅಜಂತ ಎಂದು ಲೇಪಾಕ್ಷಿ ಪ್ರದೇಶವನ್ನು ಕರೀತಾರೆ ಸ್ನೇಹಿತರೆ ನೋಡೋಣ ಹತ್ತನೇ ಪ್ರಶ್ನೆ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾರೆ ಆಪ್ಷನ್ ಎ ಲಾರ್ಡ್ ಕರ್ಜನ್ ಆಪ್ಷನ್ ಬಿ ಸರ್ ಜಾನ್ ಮಾರ್ಷಲ್ ಆಪ್ಷನ್ ಸಿ ಕಣ್ಣಿಂಗಮ್ ಆಪ್ಷನ್ ಡಿ ಬಿ ಎಲ್ ರೈಸ್ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದರೆ ಲಾರ್ಡ್ ಕರ್ಜನ್ ಪ್ರಮುಖವಾಗಿ ಭಾರತದ ಪುರಾತತ್ವ ಇಲಾಖೆಯನ್ನು ರಾಜಕಾರಣ ಲಾರ್ಡ್ ಅವರು ಗವರ್ನರ್ ಜನರಲ್ ಆಗಿದ್ದ ಗದನ ಸ್ಥಾಪನೆ ಇಲ್ಲಿ ಪ್ರಮುಖವಾಗಿ ಹೇಳಬಹುದು ಸ್ನೇಹಿತರೆ ಹನ್ನೊಂದನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವ ಭೂಪಟದಲ್ಲಿ ಪೋರ್ಚುಗೀಸರು ಪಿ ಇಂಗ್ಲಿಷರು ಇ ಡಚ್ರು ಡಿ ಹಾಗೂ ಫ್ರೆಂಚರು ಎಫ್ ಇವರ ವ್ಯಾಪಾರ ಕೇಂದ್ರಗಳನ್ನು ಗುರುತಿಸಲಾಗಿದೆ ಈ ಕೆಳಗಿನ ಯಾವ ಗುಂಪು ವ್ಯಾಪಾರ ಕೇಂದ್ರಗಳನ್ನು ಡಿ ಪಿ ಇ ಎಫ್ ಸರಣಿಯಲ್ಲಿ ಜೋಡಿಸಿದ ಗುಂಪಾಗಿದೆ ಅಂತ ಕೇಳ್ತಾರೆ ಇಲ್ಲಿ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಡಚ್ಚರು ಪೋರ್ಚುಗೀಸರು ಇಂಗ್ಲಿಷರು ಹಾಗೂ ಫ್ರೆಂಚರನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ಅವ್ರನ್ನ ನಾವು ಏನು ಮಾಡಬೇಕು ಮೊದಲಿಗೆ ಎ ಅಂತಂದು ನೋಡಿ ಇಲ್ಲಿ ಮೊದಲನೇ ಸ್ಥಾನದಲ್ಲಿ ಡಚ್ಚರ ಒಂದು ವ್ಯಾಪಾರ ಕೇಂದ್ರವನ್ನು ಬರೀಬೇಕು ಹಾಗೂ ಎರಡನೇದಲ್ಲಿ ಏನಂದ್ರೆ ಪೋರ್ಚುಗೀಸರ ವ್ಯಾಪಾರ ಕೇಂದ್ರವನ್ನು ಬರೀಬೇಕಾಗುತ್ತೆ ಹಾಗೂ ಇಂಗ್ಲಿಷರ ವ್ಯಾಪಾರ ಕೇಂದ್ರ ಮತ್ತು ಫ್ರೆಂಚರ ವ್ಯಾಪಾರ ಕೇಂದ್ರವನ್ನು ಬರೀಬೇಕಾಗುತ್ತೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ನೋಡಿ ಡಿ ಬಿ ಎ ಸಿ ಅಂದರೆ ಡಿ ಇದೆ ನೋಡಿ ಇಲ್ಲಿ ಪ್ರಮುಖವಾಗಿ ಡಿ ಇದೆ ಏನಂತಂದರೆ ಇದು ಡಚ್ಚರ ಒಂದು ವ್ಯಾಪಾರ ಕೇಂದ್ರವಾಗಿದೆ ಪ್ರಮುಖವಾಗಿ ಡಿ ಏನಿದು ಡಚ್ಚರ ಒಂದು ವ್ಯಾಪಾರ ಕೇಂದ್ರವಾಗಿದೆ ಆಮೇಲೆ ಬಿ ಎಲ್ಲಿದೆ ನೋಡಿ ಇಲ್ಲಿ ಈ ಕಡೆ ಇದೆ ಇದು ಪ್ರಮುಖವಾಗಿ ಫ್ರೆಂಚ್ರ ಒಂದು ವ್ಯಾಪಾರ ಕೇಂದ್ರವಾಗಿದೆ ಆಮೇಲೆ ನೋಡಿ ಮತ್ತೆ ಏನು ಕೊಟ್ಟಿದ್ದಾರೆ ಇದು ಯಾರಂತಂದ್ರೆ ಇಂಗ್ಲೀಷರ ಒಂದು ವ್ಯಾಪಾರ ಕೇಂದ್ರವಾಗಿದೆ ಮತ್ತೆ ಸಿ ಯಾರ ಒಂದು ವ್ಯಾಪಾರ ಕೇಂದ್ರ ಅಂತಂದ್ರೆ ಇದು ಫ್ರೆಂಚ್ರ ಒಂದು ವ್ಯಾಪಾರ ಕೇಂದ್ರ ಇದು ಪೋರ್ಚುಗೀಸರ ವ್ಯಾಪಾರ ಕೇಂದ್ರ ಇದು ಡಚ್ಚರ ವ್ಯಾಪಾರ ಕೇಂದ್ರ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ನೋಡಬಹುದು ಸ್ನೇಹಿತರೆ ಇನ್ನು ನೋಡೋಣ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾರು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದೊಂದಿಗೆ ಸಂಬಂಧ ಹೊಂದಿಲ್ಲ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು ಈ ಸಂಗ್ರಾಮದಲ್ಲಿ ಭಾಗವಹಿಸಿದವರ ಪೈಕಿ ಈ ಒಂದು ಗುಂಪನ್ನು ಕೊಟ್ಟಿದ್ದಾರೆ ಈ ಗುಂಪಿನಲ್ಲಿ ಯಾರು ಸಂಬಂಧಪಟ್ಟಿಲ್ಲ ಅಂತ ಕೇಳ್ತಾರೆ ಆಪ್ಷನ್ ಎ ಬೇಗಂ ಹಜರತ್ ಮಹಲ್ ಆಪ್ಷನ್ ಬಿ ಬಹದ್ದೂರ್ ಶಾ ಆಪ್ಷನ್ ಸಿ ನಾನಾ ಸಾಹೇಬ್ ಆಪ್ಷನ್ ಡಿ ರಾಜ್ ಬಿಹಾರಿ ಬೋಸ್ ಪ್ರಮುಖವಾಗಿ ಬೇಗಂ ಹಜರತ್ ಮಹಲ್ ಲಕ್ನೋ ಪ್ರದೇಶದಿಂದ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಮಹಿಳೆಯಾಗಿದ್ದಾಳೆ ಬಹದ್ದೂರ್ ಶಾ ಯಾರಂತಂದ್ರೆ ಅಂದಿನ ಒಂದು ಹದಿನೆಂಟುನೂರ ಐವತ್ತೇಳರ ಒಂದು ಏನಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆ ನಡೆದಾಗ ದೆಹಲಿಯ ಸಿ ಸಿಂಹಾಸನವನ್ನು ಏರಿದಂತಹ ದೆಹಲಿಯ ಸಿಂಹಾಸನವನ್ನು ಆಳುತ್ತಿದ್ದಂತಹ ಒಬ್ಬ ಮುಸ್ಲಿಂ ದೊರೆ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ನಾನಾ ಸಾಹೇಬ್ ಕೂಡ ಹದಿನೆಂಟುನೂರ ಐವತ್ತೇಳರ ಒಂದು ಏನು ಮೀರತ್ ಪ್ರದೇಶದಿಂದ ಏನಂತಂದರೆ ಒಂದು ಹದಿನೆಂಟುನೂರ ಐವತ್ತೇಳರ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದಂತಹ ದಿಟ್ಟ ವೀರ ಅಂತಂದು ಹೇಳ್ಬೋದು ಹಾಗೂ ರಾಸ್ ಬಿಹಾರಿ ಬೋಸ್ ಏನು ಸ್ವಾತಂತ್ರ್ಯ ಹೋರಾಟಗಾರರು ಇವರು ಹದಿನೆಂಟುನೂರ ಐವತ್ತೇಳರ ಸಂದರ್ಭದಲ್ಲಿ ಇರಲಿಲ್ಲ ಅಂತಂದೇಳಿ ಪ್ರಮುಖವಾಗಿ ಇವರನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬಹುದಾಗಿದೆ ಇನ್ನು ನೋಡೋಣ ಹದಿಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಬ್ರಿಟಿಷ್ ಪೂರ್ವ ಭಾರತೀಯ ಭೂ ಕಂದಾಯ ವ್ಯವಸ್ಥೆಯ ಲಕ್ಷಣವಲ್ಲ ಆಪ್ಷನ್ ಎ ಕಂದಾಯ ವಸೂಲಾತಿಯ ಹಕ್ಕನ್ನು ರಾಜರು ಹೊಂದಿದ್ದರು ಆಪ್ಷನ್ ಬಿ ಭೂಮಿಯ ಒಡೆತನವು ಹಳ್ಳಿಯಲ್ಲಿಯೇ ಉಳಿದಿತ್ತು ಆಪ್ಷನ್ ಸಿ ರೈತರು ಹೊಂದಿದ ಜಮೀನಿನ ಪ್ರಮಾಣದಲ್ಲಿ ಕಂದಾಯ ದರವನ್ನು ನಿಗದಿಪಡಿಸಲಾಗುತ್ತಿತ್ತು ಆಪ್ಷನ್ ಡಿ ಏನಿದೆ ತೆರಿಗೆ ಸಂಗ್ರಹಕ್ಕಾಗಿ ಹರಾಜು ಪದ್ಧತಿ ಜಾರಿಯಲ್ಲಿದ್ದುದು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರಾಗ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ ರೈತರು ಹೊಂದಿದ ಜಮೀನಿನ ಪ್ರಮಾಣದಲ್ಲಿ ಕಂದಾಯ ದರವನ್ನು ನಿಗದಿಪಡಿಸಲಾಗುತ್ತಿತ್ತು ಇದು ಒಂದು ಏನಂತಂದ್ರೆ ಬ್ರಿಟಿಷ್ ಪೂರ್ವ ಭಾರತದಲ್ಲಿ ಇರಲ ಇರಲಾರದಂತಹ ಲಕ್ಷಣ ಅಂತ ಹೇಳ್ಬೋದು ನೋಡೋಣ ಹದಿನಾಲ್ಕನೇ ಪ್ರಶ್ನೆ ಪ್ರತಿಪಾದನೆ ಎ ಸ್ವಾಮಿ ದಯಾನಂದ ಸರಸ್ವತಿಯವರು ಶುದ್ಧಿ ಚಳವಳಿಯನ್ನು ಪ್ರಾರಂಭಿಸಿದರು ಇವರು ಮತಾಂತರಗೊಂಡವರನ್ನ ನೋಡೋಣ ಸ್ನೇಹಿತರೆ ಇವಾಗ ಒಂದೂರ ನಾಲ್ಕನೇ ಪ್ರಶ್ನೆ ಇಲ್ಲಿ ನೋಡಿ ಪ್ರತಿಪಾದನೆ ಎ ಸ್ವಾಮಿ ದಯಾನಂದ ಸರಸ್ವತಿಯವರು ಶುದ್ಧಿ ಚಳವಳಿಯನ್ನು ಪ್ರಾರಂಭಿಸಿದರು ಸಮರ್ಥನೆ ಇವರು ಮತಾಂತರಗೊಂಡವರನ್ನು ಹಿಂದೂ ಧರ್ಮಕ್ಕೆ ತಂದುಕೊಳ್ಳುವುದರ ಮೂಲಕ ಹಿಂದೂ ಧರ್ಮವನ್ನು ಗಟ್ಟಿಗೊಳಿಸುವ ಉದ್ದೇಶವನ್ನು ಹೊಂದಿದ್ದರು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದು ನೋಡಿದಾಗ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಹಾಗೂ ಆರ್ ಮತ್ತು ಎನ ಸರಿಯಾದ ವಿವರಣೆಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಇನ್ನು ನೋಡೋಣ ಒಂದೊಂದು ಐದನೇ ಪ್ರಶ್ನೆ ಭಾರತದ ಕೆಲವು ರಾಜ್ಯಗಳನ್ನು ಈ ಒಂದು ಪಟ್ಟಿಯಲ್ಲಿ ನೀಡಲಾಗಿದೆ ಆಪ್ಷನ್ ಎ ತೆಲಂಗಾಣ ಆಪ್ಷನ್ ಬಿ ಗೋವಾ ಆಪ್ಷನ್ ಸಿ ಉತ್ತರಾಖಂಡ ಆಪ್ಷನ್ ಡಿ ಗುಜರಾತ್ ಹಾಗಾದರೆ ಇವುಗಳು ರಚನೆಗೊಂಡ ಒಂದು ಸರಿಯಾದ ಅನುಕ್ರಮಣೆಯಲ್ಲಿ ಗುರುತಿಸಿ ಪ್ರಮುಖವಾಗಿ ತೆಲಂಗಾಣ ಎರಡು ಸಾವಿರ ಹದಿನಾಲ್ಕರಲ್ಲಿ ರಚನೆಯಾಯಿತು ಗೋವಾ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ರಚನೆ ಆಗುತ್ತೆ ಹಾಗೂ ಉತ್ತರಾಖಂಡ್ ಎರಡು ಸಾವಿರ ಇಶ್ವಿಯಲ್ಲಿ ರಚನೆ ಆಯಿತು ಮತ್ತೆ ಗುಜರಾತ್ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ರಚನೆ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದರೆ ಮೊದಲಿಗೆ ಬರೋದು ಡಿ ಆಗುತ್ತೆ ಅಂದರೆ ಗುಜರಾತ್ ಮೊದಲಿಗೆ ಬರುತ್ತೆ ನಂತರ ಗೋವಾ ಬರುತ್ತೆ ಆಮೇಲೆ ಯಾವ್ ಬರುತ್ತೆ ಅಂದ್ರೆ ಉತ್ತರಾಖಂಡ್ ಬರುತ್ತೆ ಹಾಗೂ ತೆಲಂಗಾಣ ಬರುತ್ತೆ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದು ನೋಡಿದಾಗ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಡಿ ಬಿ ಸಿ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೋಡೋಣ ಒಂದು ಆರನೇ ಪ್ರಶ್ನೆ ಈ ಕೆಳಗಿನವುಗಳದು ಭಾರತೀಯ ಸ್ವಾತಂತ್ರ್ಯ ಚಳವಳಿ ನಾಯಕರ ಪಟ್ಟಿಯಾಗಿದೆ ಇಲ್ಲಿ ನೋಡಿ ಪ್ರಮುಖವಾಗಿ ಇವರ ಗುಂಪನ್ನು ಮಂದಗಾಮಿಗಳ ಗುಂಪು ಯಾವುದು ಅಂತಂದು ಕೇಳ್ತಾರೆ ನೋಡಿ ಇಲ್ಲಿ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ಲಾಲಾ ಲಜಪತ್ ರಾಯ್ ಬಿ ಸುರೇಂದ್ರನಾಥ್ ಬ್ಯಾನರ್ಜಿ ಸಿ ಪಿರೋಶಾ ಮೆಹತಾ ಮತ್ತು ಡಿ ಬಾಲ್ಗಂಗಾಧರ್ ತಿಲಕ್ ಹಾಗೂ ನೋಡಿ ಇಲ್ಲಿ ಪ್ರಮುಖವಾಗಿ ಈ ಏನಿದೆ ದಾದಾಬಾಯಿ ನವರಾಜ್ ಹಾಗೂ ಏನು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಇಲ್ಲಿ ಸರಿಯಾಗಿದೆ ಇಲ್ಲಿ ನೋಡೋಣ ಇವಾಗ ಮಂದಗಾಮಿಗಳ ಗುಂಪು ಯಾವ್ದಂತ ನೋಡೋಣ ಇಲ್ಲಿ ನೋಡಿ ರಾಜಪತ್ರ ಏನಂತಂದ್ರೆ ತೀವ್ರ ಗ್ರಾಮಿಗಳಾಗಿದ್ದಾರೆ ಸ್ವತಂತ್ರ ಬ್ಯಾನರ್ಜಿ ಮಂದಗಾಮಿಗಳಾಗಿದ್ದಾರೆ ಇಲ್ಲಿ ನೋಡಿ ಇವ್ರನ್ನ ಮಾರ್ಕ್ ಮಾಡ್ತೇನೆ ನಾನು ಇವಾಗ ಸುರೇಂದ್ರನಾಥ್ ಬ್ಯಾನರ್ಜಿ ಮಂದಗಾಮಿಗಳು ಮತ್ತು ಪಿರೋಷಾ ಮೆಹ್ತಾ ಕೂಡ ಏನಂತಂದರೆ ಮಂದಗಾಮಿಗಳಾಗಿದ್ದಾರೆ ಮತ್ತು ನೋಡಿ ಯಾರೋ ಬಾಲಗಂಗಾ ತಿಲಕ್ ತೀವ್ರ ಗ್ರಾಮಿಗಳಾಗಿದ್ದಾರೆ ಮತ್ತು ದಾದಾಬಾಯಿ ನವರೋಜಿ ಏನಂತಂದರೆ ಮಂದಗಾಮಿಗಳು ರಾಮ್ ಪ್ರಸಾದ್ ಬಿಸ್ಮಿಲಾ ಕೂಡ ಏನಂತಂದು ನೋಡಿದಾಗ ತೀವ್ರ ಗ್ರಾಮಿಗಳಾಗ್ತಾರೆ ಹಾಗಾದರೆ ಇಲ್ಲಿ ಸರಿಯಾದ ನೋಡಿ ಬಿ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಬಿ ಸಿ ಇ ಸರಿಯಾದ ಉತ್ತರ ಅಂದರೆ ಪ್ರಮುಖವಾಗಿ ಪಿರೋಷಾ ಮೆಹ್ತಾ ಆಗಿರ್ಬೋದು ಮತ್ತು ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ದಾದಾಬಾಯಿ ನವರೋಜಿ ಏನಂತಂದರೆ ಇವರು ಮಂದಗಾಮಿಗಳ ಗುಂಪು ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಪ್ರತಿ ವರ್ಷ ಟಿಯಲ್ಲಿ ಮಂದಗಾಮಿಗಳ ತೀವ್ರಗಾಮಿಗಳ ಬಗ್ಗೆ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬಂದೇ ಬರುತ್ತೆ ಇದೇ ರೀತಿ ಕೊಟ್ಟು ಏನು ಕೇಳ್ತಾರೆ ಅವರ ಗುಂಪನ್ನು ಕೇಳ್ತಾರೆ ಅಥವಾ ಏನಂತಂದ್ರೆ ಇಲ್ಲಿ ಯಾರು ಅಂತಂದು ಕೂಡ ಈ ರೀತಿ ಒಂದು ಎಲಿಮೆಟೆಡ್ ಕ್ವಶನ್ ಕೂಡ ಇಲ್ಲಿ ಕೇಳಬಹುದು ಅಂತಂದು ಹೇಳಬಹುದು ಸ್ನೇಹಿತರೆ ನೋಡೋಣ ಒಂದೂರ ಎರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಹಾದು ಹೋಗುವ ಅತಿ ಒಂದು ಉದ್ದದ ರಾಷ್ಟ್ರೀಯ ಹೆದ್ದಾರಿ ಹದಿಮೂರು ಈ ಒಂದು ಸ್ಥಳಗಳ ಮೂಲಕ ಹಾದು ಹೋಗುತ್ತದೆ ಆಪ್ಷನ್ ಎ ತುಮಕೂರು ಚಿತ್ರದುರ್ಗ ಹಾವೇರಿ ಧಾರವಾಡ ಬೆಳಗಾವಿ ಆಪ್ಷನ್ ಬಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗದಗ ಬಳ್ಳಾರಿ ಆಪ್ಷನ್ ಸಿ ಕೊಪ್ಪ ಶಿವಮೊಗ್ಗ ಚಿತ್ರದುರ್ಗ ಹೊಸಪೇಟೆ ವಿಜಯಪುರ ಹಾಗೂ ಏನು ಆಪ್ಷನ್ ಡಿ ಮಂಗಳೂರು ಹಾಸನ ತುಮಕೂರು ಬೆಂಗಳೂರು ಕೋಲಾರ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ನೋಡಿದಾಗ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ ಪ್ರಮುಖವಾಗಿ ಕೊಪ್ಪ ಶಿವಮೊಗ್ಗ ಚಿತ್ರದುರ್ಗ ವಿಜಯಪುರ ಹಾಗೂ ಹೊಸಪೇಟೆ ಮೂಲಕ ಏನಂತಂದ್ರೆ ರಾಷ್ಟ್ರೀಯ ಹದಿಮ ಹೆದ್ದಾರಿ ಹದಿಮೂರು ಇಲ್ಲಿ ಪ್ರಮುಖವಾಗಿ ಹಾದು ಹೋಗುತ್ತದೆ ಇಲ್ಲಿ ಪ್ರಮುಖವಾಗಿ ಹೇಳಬಹುದು ಸ್ನೇಹಿತರೆ ನೋಡೋಣ ಒಂದರ ಎಂಟನೇ ಪ್ರಶ್ನೆ ತೋನ್ಸೇಪಾರ್ ಎನ್ನುವುದು ಏನಂತ ಕೇಳ್ತಾರೆ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ನೋಡಿದಾಗ ದ್ವೀಪ ಪ್ರಸ್ತಾವ ಭೂಮಿ ಪರ್ಯಾಯ ದ್ವೀಪ ಮತ್ತು ಮಕಜ ಭೂಮಿ ಅಂತಂದು ಕೇಳ್ತಾರೆ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಅಂತ ನೋಡಿದಾಗ ಇದೊಂದು ಪ್ರಮುಖವಾಗಿ ದ್ವೀಪವಾಗಿದೆ ಸ್ನೇಹಿತರೆ ಇದು ಪ್ರಮುಖವಾಗಿ ದ್ವೀಪ ಇದು ಕೇಳಿ ಕಂಡು ಬರುತ್ತೆ ಕಾರವಾರದಲ್ಲಿ ಕಂಡು ಪ್ರಮುಖ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಒಂದು ತೊಂದೇಪಾರ್ ಪ್ರಮುಖವಾದಂಥ ದೀಪ ಇದು ಕಾರವಾರ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ ಮತ್ತೇನಂದ್ರೆ ಇದಕ್ಕೆ ಅಲ್ಲಿ ಸ್ಥಳೀಯವಾಗಿ ಕೋಕೋನಟ್ ದ್ವೀಪ ಅಂತಂದು ಕುರಿ ಕರೀತಾರೆ ಹಾಗೂ ಮತ್ತೆ ಸೆಂಟ್ ಮೇರಿಸ್ ದ್ವೀಪ ಅಂತಂದು ಕೂಡ ಇದನ್ನ ಕರೀತಾರ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ಇನ್ನು ನೋಡೋಣ ಮುಂದಿನ ಪ್ರಶ್ನೆ ಒಂದೂರ ಒಂಬತ್ತನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಜೋಡಿ ಪದಗಳನ್ನು ಪರಿಗಣಿಸಿ ಈ ಕಡೆ ಜಲವಿದ್ಯುತ್ ಯೋಜನೆಗಳನ್ನ ಕೊಟ್ಟಿದ್ದಾರೆ ಹಾಗೂ ಈ ಕಡೆ ಒಂದು ರಾಜ್ಯಗಳನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಸರಿಯಾದ ಒಂದು ಜೋಡಿ ಯಾವುದು ಅಂತಂದು ಕೇಳ್ತಾರೆ ಇಲ್ಲಿ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಮೆಟ್ಟೂರು ಕಕ್ರಪಾರ ವೈತರಾನ ಮತ್ತು ಸಿಲೇರು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಕರ್ನಾಟಕ ಗುಜರಾತ್ ಮಹಾರಾಷ್ಟ್ರ ಒರಿಸ್ಸಾ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಸರಿಯಾದದ್ದು ಯಾವುದು ಅಂತಂದು ನೋಡೋಣ ಇವಾಗ ಬಿ ಮತ್ತು ಸಿ ಇಲ್ಲಿ ಸರಿಯಾಗಿವೆ ಸ್ನೇಹಿತರೆ ಪ್ರಮುಖವಾಗಿ ಕಕ್ರಪಾರ ಗುಜರಾತ್ನಲ್ಲಿ ಕಂಡು ಬರ್ತದೆ ಮತ್ತು ವೈತರಾನ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ ಹಾಗಾದರೆ ಮೆಟ್ಟೂರು ಎಲ್ಲಿ ಕಂಡು ಬರ್ತೈತೆ ಅಂದರೆ ತಮಿಳುನಾಡಿನಲ್ಲಿ ಇದು ಪ್ರಮುಖವಾಗಿ ಕಂಡು ಬರ್ತೈತಿ ಮತ್ತು ಸಿಲೇರು ಎಲ್ಲಿ ಕಂಡು ಬರ್ತೈತೆ ಅಂದರೆ ಆಂಧ್ರ ಪ್ರದೇಶದ ತೆಲಂಗಾಣಲ್ಲಿ ಇದು ಪ್ರಮುಖವಾಗಿ ಕಂಡು ಸ್ನೇಹಿತರೆ ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದು ನೋಡಿದಾಗ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ನೋಡೋಣ ಒಂದರ ಹತ್ತನೇ ಪ್ರಶ್ನೆ ಭೂಕಂಪದ ಅಲೆಗಳನ್ನು ಈ ಕೆಳಗೆ ನೀಡಲಾಗಿದೆ ಮೇಲ್ಮೈ ಅಲೆಗಳು ದ್ವಿತೀಯ ಅಲೆಗಳು ಪ್ರಾಥಮಿಕ ಅಲೆಗಳು ಈ ಮೇಲಿನ ಯಾವ ಅಲೆ ಅಥವಾ ಅಲೆಗಳು ಘನ ದ್ರವ ಮತ್ತು ಅನಿಲ ಮೂರು ಸ್ಥಿತಿಗಳಲ್ಲಿ ಚಲಿಸುವವು ಅಂತಂದು ಕೇಳ್ತಾರೆ ಇಲ್ಲಿ ನೋಡಿ ಸ್ನೇಹಿತರೆ ಚಲಿಸುವುದು ಅಥವಾ ಚಲಿಸುವವು ಅಂತಂದು ಕೇಳ್ತಾರೆ ಆಪ್ಷನ್ ಎ ಮಾತ್ರ ಬಿ ಮಾತ್ರ ಸಿ ಮಾತ್ರ ಮತ್ತು ಎ ಬಿ ಸಿ ಮೂರು ಮಾತ್ರ ಪ್ರಮುಖವಾಗಿ ಮೇಲ್ಮೈ ಅಲೆಗಳು ಯಾವ ಸ್ಥಿತಿಯಲ್ಲಿಯೂ ಕೂಡ ಏನಾಗಲ್ಲ ಚಲಿಸುವುದಿಲ್ಲ ಮೇಲ್ಮೈ ಎಲೆಗಳು ಯಾವುದೇ ಒಂದು ಸ್ಥಿತಿಯಲ್ಲಿ ಕೂಡ ಚಲಿಸುವುದಿಲ್ಲ ಮತ್ತು ದ್ವಿತೀಯ ಅಲೆಗಳು ಘನ ಮತ್ತು ಅನಿಲ ಒಂದು ಎಂಬಂಥ ಒಂದು ಏನು ಸ್ಥಿತಿಯಲ್ಲಿ ಮಾತ್ರ ಚಲಿಸ್ತಾವೆ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಇದನ್ನ ನೋಟ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಇದು ಏಳು ಪುಸ್ತಕದಲ್ಲಿದೆ ನಾವು ಏನು ಮಾಡಿಬಿಡ್ತೇವೆ ಇಂಥ ಒಂದು ಪ್ರಶ್ನೆಗಳನ್ನ ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟು ಎಲ್ಲಿ ಕೇಳ್ಬೇಕು ಬಿಡು ಅಂತ ಅಂದ್ಬಿಟ್ಟು ಹೋಗ್ತೇವೆ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಎರಡು ಸಾವಿರ ಹದಿನೇಳರಲ್ಲಿ ಒಂದು ಟಿ ಇ ಟಿ ಪ್ರಶ್ನೆ ಪತ್ರಿಕೆ ತುಂಬ ಒಂದು ಟಫ್ ಆದಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿತ್ತು ಎಲ್ಲೋ ಮೂಲೆಯಲ್ಲಿ ಅಂದರೆ ಪುಸ್ತಕದಲ್ಲಿ ಇರುತ್ತಿದ್ದು ಬಟ್ ಏನಂದ್ರೆ ಎಲ್ಲೇ ಒಂದು ಮೂಲೆಯಲ್ಲಿ ಇರುವಂಥ ಒಂದು ಪ್ರಶ್ನೆಗಳನ್ನ ಸೊ ಇದೇನಂತ ನೋಡಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ನೋಡಿ ಭೂಕಂಪನದ ಮೇಲ್ಮೈಲೆಗಳು ಯಾವುದೇ ಒಂದು ಸ್ಥಿತಿಯಲ್ಲಿಯೂ ಚಲಿಸುವುದಿಲ್ಲ ನಾನು ಇಲ್ಲಿ ಪೆನ್ಸಿಲ್ ಬರೆದಿದ್ದೇನೆ ಸೊ ನೀವು ಬೇಕಂತಂದ್ರೆ ಇದನ್ನು ನೋಡ್ಬಿಟ್ಟು ಬರ್ಕೋಬಹುದು ಅಥವಾ ನೀವು ಏಳ್ ಪುಸ್ತಕದಲ್ಲಿ ತೆಗೆದು ನೋಡಿ ಭೂಕಂಪ ಒಂದು ಪಾಠ ಇದೆ ಅಲ್ಲಿ ಏನು ಮಾಡಿದರೆ ಇದರ ಬಗ್ಗೆ ಒಂದು ಪೂರ್ಣವಾದಂತಹ ಮಾಹಿತಿ ಕೂಡ ಇದೆ ಸ್ನೇಹಿತರೆ ಏಳು ಪುಸ್ತಕದಲ್ಲಿನೇ ಇದೆ ಇದು ಇಲ್ಲಿ ನೋಡಿ ಭೂಕಂಪದ ಅಲೆಗಳನ್ನು ಈ ಕೆಳಗೆ ನೀಡಲಾಗಿದೆ ಅಂತಂದಿದೆ ಯಾವುದು ಮೇಲ್ಮೈ ಎಲೆಗಳು ಯಾವ ಸ್ಥಿತಿಯಲ್ಲೂ ಕೂಡ ಇವು ಏನಾಗಲ್ಲ ಚಲಿಸುವುದಿಲ್ಲ ಮತ್ತೆ ದ್ವಿತೀಯ ಎಲೆಗಳು ಏನಂದ್ರೆ ಘನ ಮತ್ತು ಅನಿಲ ಇವು ಪ್ರಮುಖವಾಗಿ ಚಲಿಸುತ್ತವೆ ಮತ್ತೆ ಪ್ರಾಥಮಿಕ ಅಲೆಗಳು ಘನ ದ್ರವ ಅನಿಲ ಮೂರು ಅಲೆಗಳಲ್ಲಿ ಇವು ಏನಂದ್ರೆ ಚಲಿಸುತ್ತವೆ ಅಂತಂದು ಹೇಳಬಹುದು ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಅಂತ ನೋಡಿದಾಗ ಸಿ ಮಾತ್ರ ಪ್ರಮುಖವಾಗಿ ಪ್ರಾಥಮಿಕ ಭೂಕಂಪನದ ಪ್ರಾಥಮಿಕ ಅಲೆ ಅಲೆಗಳು ಏನಂದರೆ ಘನ ದ್ರವ ಮತ್ತು ಅನಿಲ ಮೂರು ಸ್ಥಿತಿಗಳಲ್ಲಿಯೂ ಚಲನೆಯನ್ನು ಮಾಡ್ತವು ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಸರಿಯಾದ ಉತ್ತರ ಅಂತ ನೋಡಿದಾಗ ಸಿ ಆಗಿದೆ ನೋಡೋಣ ಒಂದರ ಹನ್ನೊಂದನೇ ಪ್ರಶ್ನೆ ವಾಯುಮಂಡಲದ ಪದರಗಳನ್ನು ಈ ಕೆಳಗಿನ ಹರಿವು ಚಿತ್ರದಲ್ಲಿ ತೋರಿಸಲಾಗಿದೆ ಸರಿಯಾದ ಸರಣಿಯನ್ನು ಗುರುತಿಸಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನೋಡಿ ಪ್ರಮುಖವಾಗಿ ಸಮೋಷ್ನ ಮಂಡಲ ಆಯಾನು ಮಂಡಲ ಪರಿವರ್ತನಾ ಮಂಡಲ ಮಧ್ಯಂತರ ಮಂಡಲ ಹಾಗಾದರೆ ಇಲ್ಲಿ ಸರಿಯಾಗಿ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ಅತ್ಯಂತ ಕೆಳ ಪದಲ ಅಂತಂದು ಕೂಡ ನಾವು ಕರಿತೀವಿ ಮತ್ತು ಏನಂತಂದರೆ ವಾಯುಮಂಡಲದ ಮೊದಲ ಪದರ ಅಂತಂದು ಕರಿತೀವಿ ಯಾವುದು ಅಂತಂದು ನೋಡಿದಾಗ ಪರಿವರ್ತನಾ ಮಂಡಲ ಇಲ್ಲಿ ಮೊದಲನೇದಾಗಿ ಬರುತ್ತೆ ಸ್ನೇಹಿತರೆ ಪರಿವರ್ತನಾ ಮಂಡಲ ಮೊದಲು ಬರುತ್ತೆ ಆಮೇಲೆ ಬರೋದು ಯಾವುದಂದ್ರೆ ಸಮೋಷ್ಣ ಮಂಡಲ ಬರುತ್ತೆ ಮತ್ತು ನಂತರ ಯಾವುದು ಬರುತ್ತೆ ಅಂತಂದು ನೋಡಿದಾಗ ಮಧ್ಯಂತರ ಮಂಡಲ ಬರುತ್ತೆ ಆಮೇಲೆ ಬರೋದು ಅಯಾನು ಮಂಡಲ ಮತ್ತು ಐದನೇದಾಗಿ ಇನ್ನೊಂದು ಮಂಡಲ ಕೂಡ ಇದೆ ಅದು ಬಾಹ್ಯ ಮಂಡಲ ಅಂತ ನಾವು ಕರಿತೇವೆ ಸ್ನೇಹಿತರೆ ಅಥವಾ ಉಷ್ಣತಾ ಮಂಡಲ ಅಂತಂದು ಕೂಡ ಅದನ್ನ ಕರೀತಾರೆ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಅಂತ ನೋಡಿದಾಗ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಮೊದಲನೇದಾಗಿ ಬರೋದು ಇಲ್ಲಿ ನೋಡಿ ಈ ರೀತಿ ಬಾಕ್ಸ್ ಗಳನ್ನ ಮಾಡಿದರೆ ಇಲ್ಲಿ ನಾವು ಬರ್ಕೊಂಡ್ಬಿಡ್ಬೇಕು ಟ್ರೋಪೋಸ್ಪಿಯರ್ ಇಲ್ಲಿ ನೋಡಿ ಟ್ರೋಪೋಸ್ಪಿಯರ್ ಇದು ಆಮೇಲೆ ಸೆಟೋಸ್ಪಿಯರ್ ಬರುತ್ತೆ ಮತ್ತೆ ನೆಕ್ಸ್ಟ್ ಅಯ್ಯಾನು ಮಂಡಲ ಮೂರನೇದಾಗಿ ಬರೋದು ಯಾವ್ದಂತಂದ್ರೆ ಮಧ್ಯಂತರ ಮಂಡಲ ಮಿಡಲ್ ಅಂತಂದು ಬರುತ್ತೆ ಆಮೇಲೆ ಇಲ್ಲಿ ನೋಡಿ ಅಯ್ಯಾನು ಮಂಡಲ ಇಲ್ಲಿ ಪ್ರಮುಖವಾಗಿ ಆಗುತ್ತೆ ಇದು ಮಧ್ಯಂತರ ಮಂಡಲ ಆಗಿರುತ್ತೆ ಸ್ನೇಹಿತರೆ ಮೆಡಲ್ ಅದು ನೋಡಿ ಈ ರೀತಿಯಾಗಿ ನಾವು ಏನು ಮಾಡಬೇಕು ಅದನ್ನು ಸರಣಿಯನ್ನು ಇಲ್ಲಿ ಏನಂದರೆ ಕ್ರಮಾನುಗತವಾಗಿಲ್ಲೇ ಬರೀಬೇಕಾಗುತ್ತೆ ಸ್ನೇಹಿತರೆ ನೋಡೋಣ ಈಗ ಒಂದು ಹನ್ನೆರಡನೇ ಪ್ರಶ್ನೆ ಹದಿನಾರು ಚಲ ಚದರ್ ಕಿಲೋಮೀಟರ್ ಭೂ ವಿಸ್ತೀರ್ಣ ಹೊಂದಿರುವ ಒಂದು ಪ್ರದೇಶದಲ್ಲಿ ಎಂಟು ಸಾವಿರ ಜನಸಂಖ್ಯೆ ಇದ್ದು ಅವರಲ್ಲಿ ಮೂರು ಸಾವಿರ ಸ್ತ್ರೀಯರು ಮತ್ತು ಐದು ಸಾವಿರ ಪುರುಷರಾದರೆ ಆ ಪ್ರದೇಶದ ಜನಸಾಂದ್ರತೆ ಲಿಂಗಾನುಪಾತ ಕ್ರಮವಾಗಿ ಕೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಏನಂತಂದರೆ ಆರುನೂರು ಮತ್ತು ಐದ್ನೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಒಂದು ಹದಿಮೂರನೇ ಪ್ರಶ್ನೆ ಈ ಕೆಳಗಿನ ಚಿತ್ರಗಳಲ್ಲಿ ನದಿಯ ಪಾತ್ರದ ಹಂತಗಳನ್ನು ತೋರಿಸಲಾಗಿದೆ ಈ ಹಂತಗಳಲ್ಲಿ ಉಂಟಾಗುವ ಭೂ ಸ್ವರೂಪಗಳ ಸರಿಯಾದ ಅನುಕ್ರಮವನ್ನ ಗುರುತಿಸಿರಿ ಸ್ನೇಹಿತರೆ ಇದು ಕೂಡ ಎಂಟನೇ ತರಗತಿ ಪುಸ್ತಕದಲ್ಲಿ ಇರುವಂಥ ಒಂದು ಪ್ರಶ್ನೆ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಮೊಟ್ಟ ಮೊದಲನೇ ಒಂದನೇ ಹಂತದಲ್ಲಿ ಬರುವ ಕಂದರಗಳು ನದಿಯ ತಿರುವುಗಳು ಮತ್ತೆ ಏನಂತಂದು ನೋಡಿದಾಗ ಇಲ್ಲಿ ನೋಡಿ ಪ್ರಮುಖವಾಗಿ ಬರೋದು ಕಂದರಗಳು ನದಿಯ ತಿರುವುಗಳು ಶೃಂಗ ಸರೋವರಗಳು ಅಂತಂದು ನಾವಿಲ್ಲಿ ಪ್ರಮುಖವಾಗಿ ಕರಿತೇವೆ ಸ್ನೇಹಿತರೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ನೀವು ಪ್ರಮುಖವಾಗಿ ಎಂಟನೇ ತರಗತಿ ಪುಸ್ತಕವನ್ನು ತೆಗೆದು ನೋಡಿದರೆ ಇದಕ್ಕೆ ಪೂರ್ತಿಯಾದಂಥ ನಿಮಗೆ ಮಾಹಿತಿ ಕೂಡ ಸಿಗುತ್ತೆ ಮತ್ತು ಅದು ಏನಂತಂದು ಕೂಡ ನಿಮ್ಗೆ ಐಡಿಯಾ ಬರುತ್ತೆ ಸ್ನೇಹಿತರೆ ಅದನ್ನು ತೆಗೆದುಬಿಟ್ಟು ನೀವು ನೋಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಎಂಟನೇ ತರಗತಿ ಪುಸ್ತಕವನ್ನು ತೆಗೆದುಬಿಟ್ರೆ ಇದೇ ಮಾಡಲ್ ಇದೆ ಹಾಗೂ ಅದೇ ಯಾವ ರೀತಿ ಅಂತಂದು ಕೂಡ ಅಲ್ಲಿ ಎಲ್ಲವನ್ನು ಸ್ವವಿವರ ವಿವರಿಸಿದ್ದಾರೆ ಅದನ್ನು ನೀವು ತೆಗೆದು ನೋಡ್ಕೊಳ್ಳಿ ನೋಡೋಣ ಈಗ ಮುಂದಿನ ಪ್ರಶ್ನೆ ಒಂದ್ನೂರ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಭಾರತದ ನಕ್ಷೆಯಲ್ಲಿ ಎ ಮತ್ತು ಬಿ ರೇಖೆಗಳು ಈ ಅಕ್ಷಾಂಶಗಳನ್ನು ಏನು ಮಾಡ್ತಾವೆ ಸೂಚಿಸುತ್ತವೆ ಅಂತಂದು ಇಲ್ಲಿ ಕೊಟ್ಟಿದ್ದಾರೆ ನೋಡೋಣ ಇವಾಗ ಪ್ರಮುಖವಾಗಿ ಇಲ್ಲಿ ನೋಡಿ ನೋಡಿ ಇಲ್ಲಿ ಏನಂತಂದು ನೋಡಿದಾಗ ಇದು ಉತ್ತರ ಅಕ್ಷಾಂಶ ಮತ್ತು ಏನೋ ಇಲ್ಲಿ ನೋಡಿದ ಭಾರತವು ಒಂದು ಯಾವ ಅಕ್ಷಾಂಶ ರೇಖಾಂಶಗಳ ನಡುವೆ ಬರ್ತೈತೆ ಅಂತಂದು ಪ್ರಮುಖವಾಗಿ ನಾವು ಹೇಳ್ತೇವೆ ಇಲ್ಲಿ ಏನು ಕೇಳಿದಾರೆ ಅಕ್ಷಾಂಶಗಳ ಬಗ್ಗೆ ಕೇಳಿದ್ದಾರೆ ಎ ಮತ್ತು ಬಿ ಅಕ್ಷಾಂಶ ಅಂದರೆ ಭಾರತವು ಯಾವ ಅಕ್ಷಾಂಶಗಳ ಮಧ್ಯೆ ಬರ್ತೈತಿ ಅಂತಂದು ಕೇಳ್ತಾರೆ ಇದು ಕೂಡ ಸಾಕಷ್ಟು ಬಾರಿ ಒಂದು ಪ್ರಶ್ನೆ ಆದಂಥ ಪ್ರಶ್ನೆ ಕೂಡ ಹೌದು ಸ್ನೇಹಿತರೆ ಇಲ್ಲಿ ನೋಡಿ ಇವಾಗ ಎಂಟು ಡಿಗ್ರಿ ನಾಲ್ಕು ಒಂದು ನಿಮಿಷ ಉತ್ತರ ಅಕ್ಷಾಂಶ ಮತ್ತು ಮೂವತ್ತೇಳು ಡಿಗ್ರಿ ಒಂದು ಏನು ಆರು ಒಂದು ನಿಮ್ ಉತ್ತರ ಅಕ್ಷಾಂಶ ಪ್ರಮುಖವಾಗಿ ಈ ಆಪ್ಷನ್ ಆಗಿದೆ ಬಿ ಆಪ್ಷನ್ ನೋಡಿ ಎಂಟು ಡಿಗ್ರಿ ನಾಲ್ಕು ಒಂದು ನಿಮಿಷ ದಕ್ಷಿಣ ದಕ್ಷಿಣಾಂಶ ಅಕ್ಷಾಂಶ ಮತ್ತು ಮೂವತ್ತೇಳು ಡಿಗ್ರಿ ಒಂದು ಏನು ಉತ್ತರ ಅಕ್ಷಾಂಶ ಮೂವತ್ತೇಳು ಡಿಗ್ರಿ ಆರು ಒಂದು ಉತ್ತರ ಅಕ್ಷಾಂಶ ಮತ್ತು ಏನು ಎಂಟು ಡಿಗ್ರಿ ನಾಲ್ಕು ಒಂದು ಉತ್ತರ ಅಕ್ಷಾಂಶ ಮೂವತ್ತೇಳು ಡಿಗ್ರಿ ಆರು ಒಂದು ನಿಮಿಷ ದಕ್ಷಿಣ ಅಕ್ಷಾಂಶ ಮತ್ತು ಎಂಟು ಡಿಗ್ರಿ ಇನ್ನು ನಾಲ್ಕು ಒಂದು ನಿಮಿಷ ಉತ್ತರ ಅಕ್ಷಾಂಶ ಪ್ರಮುಖವಾಗಿ ಏನಂತಂದರೆ ನಮ್ಮ ಭಾರತ ದೇಶ ಉತ್ತರ ಗೋಳಾರ್ಧದಲ್ಲಿ ಬರ್ತೈತಿ ಅಂತಂದು ಎಲ್ಲರಿಗೂ ಕೂಡ ಮೊಟ್ಟ ಮೊದಲ ಬಾರಿಗೆ ಮೈಂಡಲ್ಲಿ ಇಟ್ಕೊಂಡ್ಬಿಡಿ ಅವಾಗ ಏನಾಗುತ್ತೆ ಒಂದು ಉತ್ತರವನ್ನು ಫೈಂಡ್ಔಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸ್ನೇಹಿತರ ಅವಾಗ ನಾವು ಏನಂತಂದರೆ ಇದು ಅಲ್ಲ ಹಾಗೂ ಇದು ಅಲ್ಲ ಹಾಗಾದರೆ ಉತ್ತರ ಒಂದು ಮತ್ತು ಮೂರರಲ್ಲಿ ಇರಬೇಕು ಇಲ್ಲಿ ನಾವು ಹೇಳ್ತೇವೆ ಸ್ನೇಹಿತರೆ ಅಂದರೆ ಉತ್ತರ ಅಕ್ಷಾಂಶದಲ್ಲಿ ಅಂತಂದರೆ ಉತ್ತರ ಗೋಳಾರ್ಧದಲ್ಲಿ ಭಾರತ ಬರುವ ಕಾರಣ ಇಲ್ಲಿ ದಕ್ಷಿಣ ಅಕ್ಷಾಂಶಗಳು ಬರೋದಿಲ್ಲ ಅನ್ನೋದು ಫಸ್ಟ್ ಆಫ್ ಆಲ್ ಮೈಂಡಿಂದ ನಾವು ಏನಂದ್ರೆ ಟ್ರಿಕ್ಸ್ ಅಂತಂದು ತಿಳ್ಕೊಂಡ್ಬಿಡಿ ನೀವು ಅವಾಗ ತಿಳ್ಕೊಂಡ್ಬಿಟ್ಟು ನಾವು ಏನು ಮಾಡ್ಕೊ ಎ ಮತ್ತು ಬಿ ಇವು ಏನು ಉತ್ತರ ಅಲ್ಲಿವೇ ಅಲ್ಲ ಹಾಗಾದ್ರೆ ಈಗ ಫಿಫ್ಟಿ ಫಿಫ್ಟಿ ಬಂತಿಲ್ಲ ಏನಂತಂದ್ರೆ ಎ ಮತ್ತು ಏನು ಸಿ ನಲ್ಲಿ ಉತ್ತರ ಒಂದು ಇರಬೇಕು ಅನ್ನೋದು ಬಂತು ನಮಗೆ ಅವಾಗ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಎಂಟು ಡಿಗ್ರಿ ಏನು ನಾಲ್ಕು ಒಂದು ನಿಮಿಷ ಉತ್ತರ ಅಕ್ಷಾಂಶ ಮತ್ತು ಮೂವತ್ತೇಳು ಡಿಗ್ರಿ ಆರು ಒಂದು ನಿಮಿಷ ಉತ್ತರ ಅಕ್ಷಾಂಶ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಆಪ್ಷನ್ ಎ ಸರಿಯಾದ ಉತ್ತರ ಅಂತಂದಿಲ್ಲಿ ಹೇಳ್ಬೋದು ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ ನೋಡೋಣ ಒಂದೂರ ಹದಿನೈದನೇ ಪ್ರಶ್ನೆ ಕೆಳಗಿನ ಪಟ್ಟಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ನೀಡಲಾಗಿದೆ ಇಲ್ಲಿ ನೋಡಿ ಅರಣ್ಯಗಳು ಖನಿಜಗಳು ಪೆಟ್ರೋಲಿಯಂ ಸೂರ್ಯನ ಶಾಖ ನೀರು ನೈಸರ್ಗಿಕ ಅನಿಲ ಈ ಕೆಳಗಿನ ಯಾವ ಗುಂಪು ಕ್ರಮವಾಗಿ ನವೀಕರಿಸುವ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಗುರುತಿಸಲಾಗಿದೆ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ನೋಡಿದಾಗ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ನೋಡೋಣ ಇವಾಗ ಏನಂತಂದು ನವೀಕರಿಸಲಾಗದ ಖನಿಜಗಳು ನೋಡಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇವೇನಿದೆ ಅಲ್ಲ ಯಾವುದು ಎ ಸಿ ಮತ್ತು ಏನು ಎಫ್ ಸಿ ಮತ್ತು ಎಫ್ ಏನಂತಂದರೆ ಸಿ ಮತ್ತು ಎಫ್ ಏನಂತಂದರೆ ನವೀಕರಿಸಲಾಗದ ಖನಿಜಗಳು ಆಗ್ತಾವೆ ಮತ್ತು ನವೀಕರಿಸಬಹುದಾದ ಅಂತಂದು ನೋಡಿದಾಗ ಅರಣ್ಯ ಸೂರ್ಯನ ಶಾಖ ಅಥವಾ ಸೌರಶಕ್ತಿ ಮತ್ತು ಏನಂತಂದರೆ ನೀರು ನೋಡಿರಿ ಅರಣ್ಯ ಸೂರ್ಯನ ಶಾಖ ಮತ್ತು ಸೌರಶಕ್ತಿ ಮತ್ತು ನೀರು ಏನಾಗ್ತವೆ ಅಂತಂದರೆ ಇವು ನವೀಕರಿಸಬಹುದಾದ ಒಂದು ಅನಿಲಗಳು ಆಗ್ತವೆ ಸ್ನೇಹಿತರೆ ಪ್ರಮುಖವಾಗಿ ಖನಿಜಗಳು ಕೂಡ ಏನಂದರೆ ನವೀಕರಿಸಲಾಗದಲ್ಲಿನೇ ಅಂದರೆ ಬಿ ಎಫ್ ಸಿ ಒಂದು ಗುಂಪು ಇದೆ ಸ್ನೇಹಿತರೆ ಆಮೇಲೆ ಎ ಬಿ ಮತ್ತು ಯಾವುದು ಡಿ ಇ ಒಂದು ಗುಪ್ ಇದೆ ಇ ಎ ಡಿ ಇಲ್ಲಿ ನೋಡಿ ಪ್ರಮುಖವಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂತಂದಿಲ್ಲಿ ಹೇಳ್ಬೋದು ಎ ಡಿ ಇ ಅಂದ್ರೆ ನೋಡಿ ಅರಣ್ಯ ಅರಣ್ಯಗಳು ಸೂರ್ಯನ ಶಾಖ ಅಥವಾ ಸೌರಶಕ್ತಿ ಹಾಗೂ ನೀರು ಇದೇನಂತಂದ್ರೆ ನವೀಕರಿಸಬಹುದಾದ ಸಂಪನ್ಮೂಲಗಳಾಗ್ತವು ಮತ್ತು ನವೀಕರಿಸಲಾಗದ ಅಂತ ನೋಡಿದಾಗ ಖನಿಜಗಳು ಪೆಟ್ರೋಲಿಯಂ ಮತ್ತೆ ನೈಸರ್ಗಿಕ ಅನಿಲ ಇವು ನವೀಕರಿಸಲಾಗದ ಒಂದು ಏನು ಸಂಪನ್ಮೂಲಗಳಾಗ್ತವೆ ಹಾಗಾದರೆ ಸರಿಯಾದ ಉತ್ತರ ಯಾವ್ದು ಅಂತ ನೋಡಿದಾಗ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ನೋಡೋಣ ಒಂದರ ಹದಿನಾರನೇ ಪ್ರಶ್ನೆ ಪ್ರತಿಪಾದನೆ ಎ ಹಸಿರು ಕ್ರಾಂತಿಯ ಸಮಯದಲ್ಲಿ ಸರ್ಕಾರವು ಸಹಾಯಧನ ವ್ಯವಸ್ಥೆಯನ್ನು ಜಾರಿಗೊಳಿಸಿತು ಸಮರ್ಥನೆ ಆರ್ ಹಸಿರು ಕ್ರಾಂತಿಯ ತಂತ್ರಜ್ಞಾನದ ಲಾಭವು ಬಡ ಮತ್ತು ಸಣ್ಣ ರೈತರಿಗೆ ತಲುಪಬೇಕಾಗಿತ್ತು ಹಾಗಾದರೆ ಸರಿಯಾದ ಉತ್ತರ ಯಾವಂತ ನೋಡಿದಾಗ ಎ ಸರಿ ಆದರೆ ಆರ್ ತಪ್ಪು ಆರ್ ಸರಿ ಆದರೆ ಎ ತಪ್ಪು ಇಲ್ಲಿ ನೋಡಿ ಎ ಮತ್ತು ಆರ್ ಎರಡು ಸರಿ ಮತ್ತು ಆರ್ನ ಎ ಸರಿಯಾದ ವಿವರಣೆಯಾಗಿದೆ ಎ ಮತ್ತು ಆರ್ ಎರಡು ಸರಿ ಆದರೆ ಎ ಆರ್ನ ಸರಿಯಾದ ವಿವರಣೆಯಲ್ಲ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂತ ನೋಡಿದಾಗ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಎ ಮತ್ತು ಆರ್ ಎರಡು ಸರಿ ಮತ್ತು ಎ ಆರ್ ಸರಿಯಾದ ವಿವರಣೆಯಾಗಿದೆ ಅಂತಂದಿಲ್ಲಿ ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಒಂದರ ಹದಿನೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ತುರ್ತು ಪರಿಸ್ಥಿತಿಯನ್ನು ಭಾರತದ ಸಂವಿಧಾನವು ಮಾನ್ಯ ಮಾಡಿರುವುದಿಲ್ಲ ಆಪ್ಷನ್ ಎ ಹಣಕಾಸಿನ ಬಿಡು ಬಿಕ್ಕಟ್ಟುಗಳು ಆಪ್ಷನ್ ಬಿ ನೈಸರ್ಗಿಕ ವಿಪಕಗಳ ಸನ್ನಿವೇಶ ಆಪ್ಷನ್ ಸಿ ರಾಜ್ಯಗಳ ಸಂವಿಧಾನಕ ಕಾರ್ಯತಂತ್ರದ ವಿಫಲತೆ ಹಾಗೂ ಆಪ್ಷನ್ ಡಿ ಆಂತರಿಕ ತೊಂದರೆ ಮತ್ತು ಬಾಹ್ಯ ಆಕ್ರಮಣಗಳು ಪ್ರಮುಖವಾಗಿ ಸಂವಿಧಾನದಲ್ಲಿ ಮೂರು ವಿಧದ ತುರ್ತು ಪರಿಸ್ಥಿತಿಗಳನ್ನು ನಾವು ಏನು ಮಾಡ್ತೇವೆ ಘೋಷಿಸುತ್ತೇವೆ ಸ್ನೇಹಿತರೆ ಒಂದು ರಾಜ್ಯ ರಾಷ್ಟ್ರ ರಾಜ್ಯ ಹಾಗೂ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಹೇಳ್ತೇವೆ ಮುನ್ನೂರ ಐವತ್ತೆರಡನೇ ವಿಧಿ ಪ್ರಕಾರ ರಾಷ್ಟ್ರ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರ ನೇ ವಿಧಿ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ ಹಾಗೂ ಮುನ್ನೂರ ಅರವತ್ತನೇ ವಿಧಿ ಪ್ರಕಾರ ಒಂದು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ನಾವು ಏನು ಮಾಡ್ತೀವಿ ಹೇರ್ತೇವೆ ಸ್ನೇಹಿತರೆ ಆದರೆ ನೈಸರ್ಗಿಕ ವಿಪಕ ವಿಪಕಗಳ ಸನ್ನಿವೇಶಕ್ಕೆ ತಕ್ಕಂತೆ ಯಾವುದೇ ಒಂದು ತುರ್ತು ಪರಿಸ್ಥಿತಿ ಇಲ್ಲ ಅಂತಂದ್ಬಿಟ್ಟು ಏನಂದರೆ ಈ ಒಂದು ಏನು ನೈಸರ್ಗಿಕ ವಿಕೋಪಗಳ ಸನ್ನಿವೇಶದ ಒಂದು ತುರ್ತು ಪರಿಸ್ಥಿತಿ ಮಾನ್ಯ ಸಂವಿಧಾನದಲ್ಲಿ ಮಾನ್ಯವಿಲ್ಲ ಅಂತಂದಿಲ್ಲಿ ಆಪ್ಷನ್ ಸಿ ಏನಂತಂದರೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಸಾರಿ ಆಪ್ಷನ್ ಬಿ ಸರಿಯಾದ ಉತ್ತರ ಬಿ ಇದೆ ಇದು ಸಾರಿ ಬಿ ಇದೆ ಆಪ್ಷನ್ ಬಿ ಅಂದರೆ ನೈಸರ್ಗಿಕ ವಿಪಕಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ತುರ್ತು ಸನ್ನಿವೇಶ ನಮ್ಮಲ್ಲಿ ಇಲ್ಲ ಅಂತಂದೇಳಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ಆಪ್ಷನ್ ಬಿ ಸರಿಯಾದ ಉತ್ತರ ನೈಸರ್ಗಿಕ ವಿಪಕಗಳ ಸನ್ನಿವೇಶ ನೋಡೋಣ ಈಗ ಒಂದರ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾರು ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರದಿಂದ ನೇಮಕಗೊಳ್ಳುವವರಾಗಿದ್ದಾರೆ ಆಪ್ಷನ್ ಎ ಅಧ್ಯಕ್ಷರು ಆಪ್ಷನ್ ಬಿ ಉಪಾಧ್ಯಕ್ಷರು ಆಪ್ಷನ್ ಸಿ ಅಭಿವೃದ್ಧಿ ಅಧಿಕಾರಿ ಆಪ್ಷನ್ ಡಿ ಸದಸ್ಯರು ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಂತ ನೋಡಿದಾಗ ಪಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತಂದು ಕೂಡ ನಾವು ಇವರನ್ನು ಕರಿತೀವಿ ಪಿ ಡಿಒ ಅಂತಂದು ಕೂಡ ಇವರನ್ನು ನಾವು ಕರಿತೀವಿ ಇವರು ಏನಂತಂದರೆ ಸರ್ಕಾರದಿಂದ ಎಕ್ಸಾಮ್ಗಳನ್ನು ಬರೋದು ಏನಂದರೆ ಆಯ್ಕೆಯಾಗಿ ಹೋಗ್ತಾರ ಆದರೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಸದಸ್ಯರನ್ನು ಯಾರು ಆಯ್ಕೆ ಮಾಡ್ತಾರೆ ಅಂದರೆ ಜನರು ಆಯ್ಕೆ ಮಾಡ್ತಾರ ಇವರು ಒಂದು ಜನರ ಒಂದು ಮತದಿಂದ ಆಯ್ಕೆಯಾಗಿ ಹೋಗ್ತಾರ ಆದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಥವಾ ಪಿ ಡಿಒ ಅಂತಂದು ಕರಿತೇವಲ್ಲ ಅವ್ರು ಏನಂದ್ರೆ ಪ್ರಮುಖವಾಗಿ ಸರ್ಕಾರದಿಂದ ಆಯ್ಕೆಯಾಗುವಂಥ ಒಬ್ಬ ಅಧಿಕಾರಿ ಆಗಿರ್ತಾರ ಅಂತ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಒಂದರ ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾರು ಭಾರತದ ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳುವುದಿಲ್ಲ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಪ್ರಶ್ನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತದೆ ನಾವು ಏನಾದರೂ ಇಲ್ಲಿ ಪ್ರಶ್ನೆಗಳನ್ನು ಓದುವಾಗ ಮಿಸ್ಟೇಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಒಂದು ಅಂಕ ಹೋಗ್ಬಿಡುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ನೇಮಕಗೊಳ್ಳುವುದಿಲ್ಲ ಅಂತಂದು ಕೇಳಿದ್ದಾರೆ ನಾವು ನೇಮಕಗೊಳ್ಳುವವರು ಅಂತಂದ್ಬಿಟ್ಟು ಯಾವುದಾದ್ರೂ ಒಂದು ಹಾಕಿಬಿಟ್ರೆ ಏನಂತಂದರೆ ಇಲ್ಲಿ ನಮ್ಮದು ಒಂದು ಅಂಕ ಹೋಗುತ್ತೆ ಸ್ನೇಹಿತ ಅದಕ್ಕೆ ನಾವು ಏನು ಮಾಡಬೇಕು ಮೊದಲು ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಅವಸರ ಮಾಡಿ ನಾವು ಉತ್ತರವನ್ನು ಮಾಡೋಕ್ಕಾಗಲ್ಲ ನೋಡಿ ಪ್ರಮುಖವಾಗಿ ರಾಯಭಾರಿಗಳು ಆಪ್ಷನ್ ಬಿ ಲೋಕಸಭೆಯ ಸ್ಪೀಕರ್ ಆಪ್ಷನ್ ಸಿ ಚುನಾವಣಾ ಆಯುಕ್ತರು ಆಪ್ಷನ್ ಡಿ ರಾಜ್ಯದ ರಾಜ್ಯಪಾಲರು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಂತ ನೋಡಿದಾಗ ಲೋಕಸಭೆಯ ಸ್ಪೀಕರ್ ಹಾಗಾದ್ರೆ ಲೋಕಸಭೆ ಸಭೆಯ ಸ್ಪೀಕರ್ ಯಾರು ನೇಮಕ ಮಾಡ್ತಾರ ಅಂತಂದು ನಾವು ನೋಡಬಹುದು ಅಂದ್ರೆ ಲೋಕಸಭೆಯ ಎಲ್ಲಾ ಸದಸ್ಯರು ಚುನಾಯಿತ ಸದಸ್ಯರು ಇರ್ತಾರಲ್ಲ ಅವರು ಮಾಡ್ತಾರೆ ತಮ್ಮಲ್ಲಿ ಒಬ್ಬ ಹಿರಿಯ ಸದಸ್ಯರನ್ನ ಮಾಡ್ತಾರೆ ಲೋಕಸಭೆಯ ಸ್ಪೀಕರನ್ನಾಗಿ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ ಇವರನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡುವುದಿಲ್ಲ ಪ್ರಮುಖವಾಗಿ ಒಂದು ವಿದೇಶದ ರಾಯಭಾರಿಗಳನ್ನಾಗಿರ್ಬೋದು ಅಥವಾ ಒಂದು ದೇಶಕ್ಕೆ ಬೇರೆ ದೇಶಕ್ಕೆ ಕಳಿಸುವಂಥ ರಾಯಭಾರಿಗಳನ್ನಾಗಿರ್ಬೋದು ಮತ್ತು ಚುನಾವಣಾ ರಾಜ್ಯ ರಾಜ್ಯಪಾಲರನ್ನಾಗಿರ್ಬೋದು ಎಲ್ಲರನ್ನು ಕೂಡ ಆಯ್ಕೆ ಮಾಡುವ ಯಾರಂದರೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾಗಿರುತ್ತಾರೆ ಆದರೆ ಲೋಕಸಭೆಯ ಸ್ಪೀಕರನ್ನು ಮಾತ್ರ ಯಾರು ಆಯ್ಕೆ ಮಾಡ್ತಾರಂದ್ರೆ ಅವರಲ್ಲಿನ ಅಂದ್ರೆ ಚುನಾಯಿತ ಲೋಕಸಭೆ ಎಲ್ಲ ಚುನಾಯಿತ ಸದಸ್ಯರುಗಳ ಸೇರಿ ತಮ್ಮಲ್ಲಿನ ಒಬ್ಬ ಹಿರಿಯ ಸದಸ್ಯರನ್ನ ಅವರು ಲೋಕಸಭೆಯ ಸ್ಪೀಕರನ್ನಾಗಿ ತಾವು ಹೋಗ್ತಾವೆ ಏನು ಮಾಡ್ತಾರೆ ಆಯ್ಕೆ ಮಾಡ್ಕೊತಾರ ಅಂತಂದಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ಹಾಗಾದ್ರೆ ನೋಡೋಣ ಒಂದೂರ ಇಪ್ಪತ್ತನೇ ಪ್ರಶ್ನೆ ಭಾರತದ ಸಂವಿಧಾನದ ಕೆಲವು ಲಕ್ಷಣಗಳನ್ನು ಈ ಕೆಳಗೆ ನೀಡಲಾಗಿದೆ ಆಪ್ಷನ್ ಎ ಸಮಾಜವಾದಿ ಆಪ್ಷನ್ ಬಿ ವ್ಯಕ್ತಿ ಸ್ವಾತಂತ್ರ್ಯ ಆಪ್ಷನ್ ಸಿ ಸಾರ್ವಭೌಮತ್ವ ಆಪ್ಷನ್ ಡಿ ಜಾತ್ಯತೀತ ಈ ಮೇಲಿನವುಗಳಲ್ಲಿ ಯಾವುದನ್ನು ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಪ್ರಕಾರ ಸೇರಿಸಲಾಗಿದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವಂತ ನೋಡಿದಾಗ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರು ಪ್ರಮುಖವಾಗಿ ಏನು ನಲ್ವತ್ತೆರಡನೇ ತಿದ್ದುಪದಿ ಪಡಿ ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರ ನಲ್ವತ್ತೆರಡನೇ ತಿದ್ದುಪಡಿ ಪ್ರಕಾರ ಸಮಾಜವಾದಿ ಮತ್ತು ಜಾತ್ಯಾತೀತ ಎಂಬ ಎರಡು ಪದಗಳನ್ನು ಭಾರತ ಸಂವಿಧಾನಕ್ಕೆ ಸೇರಿಸಿದ್ರು ಅಂತಂದು ಕೂಡ ನಾವಿಲ್ಲಿ ಹೇಳ್ತೇವೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಎಪ್ಪತ್ತಾರನೇ ನಲ್ವತ್ತೆರಡನೇ ತಿದ್ದುಪಡಿ ಅಂತಂದಿಲ್ಲಿ ಪ್ರಮುಖವಾಗಿ ಹೇಳ್ಬೋದು ಹಾಗೂ ಈ ಒಂದು ನಲ್ವತ್ತೆರಡನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತಂದು ಕೂಡ ನಾವು ಕರಿತೇವೆ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಷ್ಟಕ್ಕೆ ಈ ಒಂದು ಕ್ಲಾಸಿನ ನಾನು ಇವಾಗ ಎಂಡ್ ಮಾಡ್ತೀನಿ ಮತ್ತೆ ಇನ್ನು ಉಳಿದ ಪ್ರಶ್ನೆಗಳನ್ನು ಇನ್ನೂ ಮೂವತ್ತು ಪ್ರಶ್ನೆಗಳು ಪ್ರಮುಖವಾಗಿ ಉಳಿದು ಆ ಮೂವತ್ತು ಪ್ರಶ್ನೆಗಳನ್ನು ಮುಂದಿನ ಒಂದು ಸೆನ್ಷನ್ನಲ್ಲಿ ಮಾಡಿಬಿಟ್ಟು ಈ ಟೂ ತೌಸಂಡ್ ಸೆವೆಂಟೀನ್ ಕೆ ಆರ್ ಟಿ ಟಿ ಎರಡನೇ ಏನು ಎರಡು ಸಾವಿರದ ಹದಿನೇಳರ ಒಂದು ಏನು ಎರಡನೇ ಪತ್ರಿಕೆಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಎರಡನೇ ಒಂದು ಸೆನ್ಷನ್ನಲ್ಲಿ ಮಾಡಿ ನಿಮಗೆ ಕಂಪ್ಲೀಟ್ ಮಾಡಿ ಕೊಡ್ತೀನಿ ನಾನು ಇಲ್ಲಿಗೆ ಈ ಒಂದು ಕ್ಲಾಸನ್ನು ಎಂಡ್ ಮಾಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಬಟನ್ ಒತ್ತೋದನ್ನು ಕೂಡ ಮರಿಬೇಡಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ವಿಡಿಯೋ ಕೂಡ ಹೌದು ಇದೆ ಯಾಕಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನಮಗೆ ಪರೀಕ್ಷೆಗಳಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಲಾಭ ಇದೆ ಸ್ನೇಹಿತರೆ ಯಾಕಂತಂದ್ರೆ ಇಲ್ಲಿ ನಾವು ಮ್ಯಾಥ್ಸ್ ಫಾಲೋವಿಂಗ್ ಕೇಳಿರೋ ಒಂದು ಏನಂತಂದ್ರೆ ಪ್ರಶ್ನೆನ ಅಲ್ಲಿ ಒಂದು ಡೈರೆಕ್ಟ್ ಕ್ವಶನ್ ಆಗಿ ಕೂಡ ಕೇಳಬಹುದು ಯಾಕಂತಂದ್ರೆ ಇದು ನನ್ನ ಸ್ವಂತ ಅನುಭವ ಕೂಡ ಹೌದು ಯಾಕಂದ್ರೆ ಈಗ ನಾನು ಒಂದು ಬಂದನಾಕರಿಂದ ನಾವು ಟಿ ಇ ಟಿಯನ್ನು ಬರೀತಾ ಇದ್ದೇವೆ ಎಲ್ಲರೂ ಕೂಡ ಏನಂತಂದ್ರೆ ಎರಡು ಸಾವಿರದ ಇಪ್ಪತ್ತರವರೆಗೆ ಪ್ರಮುಖ ನಾಲ್ಕು ಟಿ ಇ ಟಿ ನಡೆದು ಈ ಒಂದು ಪರೀಕ್ಷೆಗಳನ್ನು ತೆಗೆದು ನೋಡಿದಾಗ ಪ್ರತ್ಯೇಕ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದಾಗ ಸಾಕಷ್ಟು ಪ್ರಶ್ನೆಗಳು ರಿಪೀಟ್ ಆಗಿವೆ ಸ್ನೇಹಿತರೆ ಇಲ್ಲಿ ಒಂದು ಮ್ಯಾಥ್ಸ್ ಫಾಲೋವಿಂಗ್ ಕೇಳಿರ್ಬೋದು ಅಥವಾ ಗುಂಪಿಗೆ ಸೇರಿದ ಪದ ಕೇಳಿದ್ದನ್ನು ಅದನ್ನು ಡೈರೆಕ್ಟ್ ಕ್ವಶನ್ ಆಗಿ ಕೂಡ ಕೇಳಿದ್ದಾರೆ ಮತ್ತು ಡೈರೆಕ್ಟ್ ಕ್ವಶನ್ ಕೇಳಿದ್ದನ್ನು ತಂದುಬಿಟ್ಟು ಈ ಮ್ಯಾಥ ಫಾಲೋಯಿಂಗ್ನಲ್ಲಿ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಏನಾಗುತ್ತೆ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇರ್ತವು ಅದು ಪ್ಯಾಟರ್ನ್ ಯಾವ ರೀತಿ ಬರುತ್ತೆ ಅಂತಂದು ಹೇಳೋಕ್ಕಾಗಲ್ಲ ಆದರೂ ಪ್ರಶ್ನೆ ಮಾತ್ರ ಅದೇ ಇರುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಜಾಸ್ತಿ ಸ್ವಲ್ಪ ಏನು ಮಾಡಬೇಕು ಕಾನ್ಸ್ಟಂಟ್ ಮಾಡಬೇಕಾಗುತ್ತೆ ಯಾಕಂದರೆ ನಮಗೆ ಸಮಯ ತುಂಬ ಕಡಿಮೆ ಇರುವ ಕಾರಣ ನೋಡಿ ಸ್ನೇಹಿತರೆ ಇವಾಗಲೇ ಏನು ಡೇಟ್ ಇದೆ ಸೊ ಏನಂದರೆ ಆಗಸ್ಟ್ ಇಪ್ಪತ್ತೆರಡಕ್ಕೆ ನಮ್ಮ ಟಿ ಇ ಟಿ ಎಕ್ಸಾಮ್ಗಳು ಇರುವ ಕಾರಣ ನಾವು ಏನು ಮಾಡಬೇಕಾಗುತ್ತೆ ಡೀಪಾಗಿ ಓದ್ಕೊಂಡು ಕುತ್ಕೊಳ್ಳೋವಂಥ ಒಂದು ಪ್ರಶ್ನೆ ಪ್ರಯೋಜನ ಇಲ್ಲ ಸ್ನೇಹಿತರೆ ಯಾಕಂತಂದರೆ ನಾವು ಓದ್ಕೋತ ಕೂತ್ಬಿಟ್ರೆ ಏನಾಗುತ್ತೆ ನಮ್ಮ ಒಂದು ಸಮಯ ನಮಗೆ ಸಾಲೋದಿಲ್ಲ ಅಂದರೆ ಸಮಯದ ಅಭಾವ ಇರುವ ಕಾರಣ ನಾವು ಈ ರೀತಿಯ ಏನಂದರೆ ಶಾರ್ಟ್ ಟರ್ಮ್ನಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಓದ್ಕೋಬೇಕಾಗುತ್ತೆ ಯಾಕಂದರೆ ಈಗ ಆಲ್ರೆಡಿ ನಾವು ಏನು ಮಾಡಿದ್ದೇವೆ ಓದ್ಕೊಂಡಿದ್ದೇವೆ ಅಂತಂದು ಅನ್ನೋ ಒಂದು ಭಾವಿಸಿದ್ದೇನೆ ಸ್ನೇಹಿತರೆ ಮತ್ತೆ ಏನಂತಂದ್ರೆ ರಿವಿಷನ್ ಮಾಡ್ತಾ ಹೋಗ್ಬಿಟ್ಟು ನಾವು ಒಂದು ನಮ್ಮ ಗೋಲನ್ನು ನಾವು ರೀಚ್ ಮಾಡಬೇಕು ಅಂತಂದು ಇಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಎಲ್ಲರೂ ಕೂಡ ಚೆನ್ನಾಗಿ ಒಂದು ಅಭ್ಯಾಸ ಮಾಡಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಆಲ್ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್